नारायणाय परिपूर्ण नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वंदे भवघ्नमरासुरसिद्धवंद्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये स्वस्त्यस्तु सतां हरि ओम ततो जय ततो जय महाभारत ततो जय जय मुदा मुदीरये स्वस्त्यस्तु सतां भागवत हेले अभ्यास जनमे जय मत्ते प्रश्ने केळिद हिंदे उत्तर कुमारन सहायकागि अर्जुन ತನ್ನ ನಿಜ ರೂಪವನ್ನು ತೋರಿದ ಗೋವುಗಳನ್ನೆಲ್ಲ ಗೆದ್ದರು ಅವರ ಸಂಪತ್ತೆಲ್ಲ ಮರಳಿ ಬಂತು ಸೇನೆಯೂ ಕೂಡ ಎದುರಿಸಿ ಸಂತೋಷಗೊಂಡಿತ್ತು ಅಂದರೆ ಇತ್ತ ಉಳಿದ ಸೇನೆ ಮತ್ತೆ ಕೌರವರ ಸೇನೆಯ ಕಡೆಗೆ ಹೊರಡಬೇಕು ಅಂತೆಲ್ಲ ಹಿಂದಿನ ದಿವಸ ದೊಡ್ಡ ಮಾತುಕತೆ ಆಗಿತ್ತು ಅವರೆಲ್ಲರೂ ಕೂಡ ಈ ಜಯದ ಸುದ್ದಿಯನ್ನು ಕೇಳಿ ಸ್ವಲ್ಪ ಸಮಾಧಾನಗೊಂಡು ಈಗ ಒಂದು ಯುದ್ಧ ಮುಗಿಸಿ ಬೆನ್ನು ಮುರ್ಕೊಂಡು ಬಂದಿದ್ದೀನಿ ಮತ್ತೆ ತಿಂದ ಅಲ್ಲಿ ಒದ್ದಾಡ್ಬೇಕು ಅದು ಇವರು ಯಾರೋ ಸಾಮಾನ್ಯರು ತ್ರಿಗರ್ತ ದೇಶದವರು ದೊಡ್ಡ ಅಂದರೆ ಯುದ್ಧದಲ್ಲಿ ಪರಿಣಿತರಿರ್ಬೋದು ಆದರೆ ಕೌರವರ ಮುಂದೆ ಇವರೇನು ಅಲ್ಲ ಅವ್ರ ಹತ್ರ ಹೋಗಿ ಯುದ್ಧ ಮಾಡೋದು ಅಂದರೆ ಸೀದ ಹೋಗಿ ದೊಡ್ಡ ಬಾವಿಗೆ ಕಲ್ಲು ಕಟ್ಕೊಂಡು ಹಾರೋದು ಅಂತ ಅರ್ಥ ವಾಪಸ್ ಮೇಲೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ನಿಶ್ಚಯ ಈ ಚಿಂತೆ ಅವರಿಗೆ ಕಾಡಿದ್ದು ತಕ್ಷಣವೇ ಪರಿಹಾರ ಆಯಿತು ಅಂತ ಅಂದಾಗ ಎಲ್ಲರೂ ತುಂಬ ಸಂತೋಷಪಟ್ಟರು ಅದೇ ಹೊತ್ತಿಗೆ ಇಲ್ಲಿ ಕಂಕನ ಮಾತುಗಳನ್ನು ಕೇಳಿಸಿಕೊಂಡು ವಿರಾಟ ಕೋಪದಿಂದ ತನ್ನ ಕೈಯಲ್ಲಿದ್ದ ದಾಳವನ್ನೇ ತೆಗೆದು ಹಣೆಗೆ ಹೊಡೆದು ಬಿಟ್ಟಿದ್ದಾನೆ ದ್ರೌಪದಿ ಅಷ್ಟು ದೂರದಲ್ಲಿದ್ದವಳು ಮರುಕ್ಷಣ ಎಷ್ಟು ವೇಗ ಅಂದರೆ ಅವಳಿಗೆ ಗೊತ್ತಾಯಿತು ಇದೇನು ಅನರ್ಥ ಆಗುತ್ತೆ ಅಂತ ಕೂಡಲೇ ಬಂದು ಆ ನೆತ್ತರು ಹನಿ ನೆಲಕ್ಕೆ ಬೀಳದಂತೆ ಬಟ್ಟೆಯಿಂದ ಒರೆಸಿದ್ದಾಳೆ ಅದನ್ನು ನೆಲಕ್ಕೆ ತಾಗದಂತೆ ಅಪಾಮೃಜತ್ ಅದನ್ನು ಒರೆಸಿ ತೆಗೆದಿದ್ದಾಳೆ ನೆಲಕ್ಕೆ ತಾಗದ ಹಾಗೆ ನೋಡಿಕೊಂಡಿದ್ದಾಳೆ ಆಗ ಸೈರೇಂದ್ರ ನೀನು ಯಾಕೆ ಇದನ್ನು ಹೀಗೆ ಮಾಡಿದಿ ಅಂತ ಹೇಳಿದಾಗ ಅವಳು ಹೇಳಿದ್ಲು ಇವನ ಹಣೆಯ ನೀರು ರಕ್ತ ನೆತ್ತರು ಒಂದು ಹನಿ ನೆಲಕ್ಕೆ ಬಿದ್ದರೆ ಯಾರು ಹೊಡೆದು ಅವನ ಮನೆ ಇರಿ ಸರ್ವನಾಶ ಆಗೋಗುತ್ತೆ ಕುಲ ಎಲ್ಲ ಹಾಳಾಗೋಗುತ್ತೆ ದೇಶವೇ ಕ್ಷಾಮದಿಂದ ಒದ್ದಾಡುತ್ತೆ ಪೂರ್ವಪಿತೃಗಳು ಎಲ್ಲರೂ ಕೂಡ ಅಧ ಅಂಧಂತಮಸ್ಸಿಗೆ ಹೋಗುವಂತಹ ಕೆಟ್ಟ ಪರಿಸ್ಥಿತಿ ಬರುತ್ತೆ ಅದಕ್ಕೋಸ್ಕರ ನಾನು ಹೀಗೆ ಮಾಡಿದೆ ದೊಡ್ಡ ಋತುಜರ ಮನಸ್ಸಿಗೆ ನೋಯಿಸುವುದಾಗಲಿ ದೇಹವನ್ನು ಖಾಸಿಗೊಳಿಸುವುದಾಗಲಿ ಯಾವ ಕಾರಣಕ್ಕೂ ಮಾಡಬಾರದು ಅನ್ನೋದನ್ನು ಉದ್ದೇಶವಾಗಿಟ್ಕೊಂಡು ಹೀಗೆ ಮಾಡಿದೆ ಅಷ್ಟೇ ಆಯಿತು ಅಲ್ಲಿ ಅರ್ಜುನ ಯುದ್ಧದಿಂದ ಹಿಂದೆ ಸರಿತಾ ಇರಬೇಕಾದ್ರೆ ಈ ಆಕಾಶದಲ್ಲಿ ವಿಮಾನದಲ್ಲೆಲ್ಲ ಬಂದಿದ್ರಲ್ಲ ಓ ಶೋ ಮುಗಿಯಿತು ಇನ್ನೇನು ಆಯಿತು ಅವರವರೇ ಮಾತಾಡ್ಕೊಳ್ತಾ ಇದ್ರು ಆ ಈ ಕರ್ಣನನ್ನು ಎದುರಿಸಿ ಅರ್ಜುನ ಆಟ ಆಡಿದ್ದು ಯುದ್ಧದಲ್ಲಿ ತನ್ನ ಬಲ ಪ್ರಯೋಗ ಮಾಡಿದ್ದು ಎಷ್ಟು ಚೆನ್ನಾಗಿತ್ತಲ್ಲ ಆ ಅಸ್ತ್ರ ಪ್ರಯೋಗ ನನ್ನ ಅಸ್ತ್ರ ಉಪಯೋಗಿಸಿ ಅವನು ಹಾಗೆ ಮಾಡ್ದ ನನ್ನ ಅಸ್ತ್ರ ಉಪಯೋಗಿಸಿ ಅವನು ಹೀಗೆ ಮಾಡ್ದ ಅಂತ ಎಲ್ಲರೂ ಅವರವರು ಅಸ್ತ್ರಾಣಾಮತ್ ಅಥ ದಿವ್ಯಾನಾಂ ಪ್ರಯೋಗಾನತ ಸಂಗ್ರಹಾನ್ ಲಘು ಸುಷ್ಟುತ ಚಿತ್ರಂಚ ಕೃತೀನಾಂಚ ಪ್ರಯತ್ನತಃ ಆ ಕೈಯ ವೇಗ ಅದರಲ್ಲೊಂದು ನಾಜೂಕುತನ ಅದು ಉಂಟು ಮಾಡಿದ ಆಶ್ಚರ್ಯಕರವಾದ ಒಂದು ಆಕಾಶದಲ್ಲಿ ಪ್ರತಿ ಬಾಣಗಳು ಒಳ್ಳೆ ನವಿಲು ಗರಿಬಿಟ್ಟ ಹಾಗೆ ಬಿದ್ದು ಇಡೀ ಸೇನೆಯನ್ನು ಯಾರನ್ನೂ ಘಾಸಿಗೊಳಿಸದೆ ಎಲ್ಲರನ್ನೂ ಕೂಡ ಒಂದೇ ಸರ್ತಿ ಅದು ಮಲಗಿಸಿತು ಅವನು ಬಾಣವನ್ನು ಬಿಟ್ಟು ಗುರುಗಳಿಗೆ ನಮಸ್ಕಾರ ಮಾಡಿದ್ದು ಗುರುಗಳ ಕ್ಷೇಮವನ್ನು ಸುಮ್ಮನೆ ಕಿವಿಯ ಹತ್ತಿರ ಗಾಳಿ ಹೋಗುವ ಹಾಗೆ ಮಾಡಿ ಅವರನ್ನು ಚೆನ್ನಾಗಿದ್ದೀರಾ ಅಂತ ಕೇಳಿದ್ದು ಇದೆಲ್ಲ ನೆನಪಿಸಿಕೊಂಡು ದೇವತೆಗಳಲ್ಲಿ ತುಂಬ ಸಂತೋಷಪಟ್ಟರು ಭೀಷ್ಮ ಕೃಪಾ ದ್ರೋಣ ಕರ್ಣ ಇವರೆಲ್ಲರೂ ಕೂಡ ಈ ಅರ್ಜುನನಿಂದ ಎಷ್ಟು ಸುಲಭವಾಗಿ ಗೆಲ್ಲಲ್ಪಟ್ಟರು ಇದನ್ನು ನೋಡಿ ನಮಗೆ ತುಂಬ ಸಂತೋಷ ಆಗಿದೆ ಅಂತ ಪರಿತುಷ್ಟಾಶ್ಚ ತೇ ಸರ್ವೇ ಪ್ರಶಸ್ತ್ಯ ಚ ಮುಹುರ್ ಮುಹು ನಾವು ಒಂದು ಸಿನಿಮಾ ಚೆನ್ನಾಗಿರೋದು ನೋಡ್ಕೊಂಡು ಬಂದರೆ ಅದೇ ಗುಂಗು ಇಡೀ ದಿವಸ ಇರುತ್ತೆ ಬಹಳ ಹೊತ್ತು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರ್ತೇವೆ ಹಾಗೆಯೇ ದೇವತೆಗಳು ನಿರಂತರ ಅವರು ಮನೆ ಹೋಗೋ ತನಕನೂ ಅರ್ಜುನನ ಆ ಬಾಣದ ಇದು ಚೆನ್ನಾಗಿತ್ತು ಕರ್ಣ ನಾನು ಹೀಗೆ ಉತ್ತರ ಕೊಡ್ತಾನೆ ಅಂದ್ಕೊಂಡಿದ್ದೆ ಅವನಷ್ಟು ವೀಕ್ ಅಂತ ಗೊತ್ತಿರಲಿಲ್ಲ ಅಥವಾ ಅವನು ಇಷ್ಟು ದುರ್ಬಲ ಅಂತ ನನಗೆ ಅನಿಸಲಿಲ್ಲ ಅರ್ಜುನನ ಸಾಮರ್ಥ್ಯದ ಮುಂದೆ ಕರ್ಣ ಏನು ಆಗಲೇ ಇಲ್ಲ ಅಥವಾ ಭೀಷ್ಮಾಚಾರ್ಯರಂತವರು ಕೂಡ ಕುರವೋ ನಿರ್ಜಿತಾ ಸರ್ವೇ ಭೀಷ್ಮದ್ರೋಣ ಕೃಪಾದಯ ಅಜಯ್ಯಾ ಸ್ತ್ರಿದಶೈ ಸರ್ವೇ ಸೇಂದ್ರೈ ಸರ್ವೈ ಸುರಾಸುರೈ ಭೀಷ್ಮಾದಿಗಳು ಏನು ಸಾಮಾನ್ಯರಲ್ಲ ಅತ್ಯಂತ ಬಲಿಷ್ಠರು ಅಂತ ಬಲಿಷ್ಠರು ಕೂಡ ಅರ್ಜುನನ ಮುಂದೆ ಹೈರಾಣಾಗಿ ಹೋದ್ರು ಪಾರ್ಥೇನೈಕೇನ ಸಂಗ್ರಾಮಿ ಇದು ನಮ್ಗೆಲ್ಲರಿಗಿಂತ ಎಲ್ಲದಕ್ಕಿಂತ ಆಶ್ಚರ್ಯ ಕೊಟ್ಟದ್ದು
ಅವರು ಇಡೀ ಸೇನೆಯ ಸರ್ವ ಸರಂಜಾಮನ್ನು ಹೊತ್ಕೊಂಡು ಬಂದಿದ್ದಾರೆ. ಇವನು ಒಬ್ಬನೇ ಅಷ್ಟೂ ಜನರನ್ನು ಕೂಡ ಒಬ್ಬನೇ ಏಕೇನ ಪಾರ್ಥೇನ ಸಂಗ್ರಾಮೆ ವಿಸ್ಮಯೋನೋ ಮಹಾನ್ ಅಹೋ, ವಿಸ್ಮಯೋನೋ ಮಹಾನ್ ಅಹೋ. ಇದನ್ನು ನಾವು ಹೇಳಲಿಕ್ಕೆ ನಮ್ಮ ಹತ್ರ ಪದಗಳಿಲ್ಲ. ಯಾವ ನಾವು ಹೇಳ್ತೇವಲ್ಲ, ಇವನು ಯಾರಿಗೆ ಹುಟ್ಟಿದ್ನು, ಯಾವಾಗ ಹುಟ್ಟಿದ್ನು, ಏನ್ ಅದ್ಭುತ ಇವತ್ತೆ, ಕಸ್ಮಿನ್ ಮುಹೂರ್ತೆ ಸಂಜಾತಃ, ಎಂಥ ಒಳ್ಳೆ ಮುಹೂರ್ತದಲ್ಲಿ ಹುಟ್ಟಿದ್ದಾನೆ ಇವನು, ಎಂಥ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ, ಧರ್ಮದ ಹಿನ್ನೆಲೆಯಲ್ಲಿ ಈತ, ಅಂದ್ರೆ ಯಾವ ಒಳ್ಳೆಯ ಕರ್ಮಕ್ಕೆ ಇವನು, ಒಳ್ಳೆಯ ಧರ್ಮಕ್ಕೆ ಇವನು ಫಲವಾಗಿ ಸಿಕ್ಕಿದನೋ ಅನ್ನುವುದು ನಮಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಅಶ್ವತ್ಥಾಮನಿಂದಲೂ ಅವನು ಯುದ್ಧ ಮಾಡಲ್ಪಟ್ಟಾಗ, ಯುದ್ಧಕ್ಕೆ ಅವನನ್ನು ಎದುರಿಸಿದಾಗ, ಅವನನ್ನು ಹಿಂದೆ ಸರಿಸಿದ, ನಿವಾತ ಕವಚರಂತಹ ಅತ್ಯಂತ ಕೋಟಿ ಕೋಟಿ ಸಂಖ್ಯೆಯ ರಾಕ್ಷಸರನ್ನೇ ಸಂಹಾರ ಮಾಡಿದವನು ಇವನು ಅಂತ ಅವನನ್ನು ಸ್ತೋತ್ರ ಮಾಡ್ತಾ ಮಾಡ್ತಾ ದೇವಲೋಕಕ್ಕೆ ಹೋಗಿದ್ದಾರೆ. ಇದೇ ಹೊತ್ತಿಗೆ ಕುರುಗಳ ಸೈನ್ಯ ಪೆಟ್ಟು ತಿಂದವುಗಳು ಅಲ್ಲಲ್ಲಿ ಇವನ ಕೈಗಲ್ಲಿ ಅರ್ಧ ಸಿಕ್ಕಿ ಬಿದ್ದಿದ್ದಾರೆ ಕಾಡಲ್ಲಿ. ಎಲ್ಲ ಅಡಗಿ ಕೂತವರು ಅಲ್ಲೇ ಬರ್ತಾ ಇದ್ದಾನೆ ಇವನು. ಇದು ತಪ್ಪಿಸ್ಕೊಳ್ಬೇಕು ಅಂತ ಎಲ್ಲಿ ಹೋದ್ರೆ ಅದು ಸೀದಾ ಹೆಬ್ಬಾವಿನ ಬಾಯಿ ಅಂತ. ಹಾಗೆ ಇವನ ಹತ್ರ ಸಿಕ್ಕಿಬಿದ್ವಲ್ಲ ಅಂತ ಈ ಕೈ ಮುಗಿದಾಗ ಅವನು ಹೋಗಿ ಹೋಗಿ ಶರಣಾಗತರನ್ನ, ಅಥವಾ ಏನು ಇಲ್ಲ ನಮ್ಮ ಹತ್ರ ಮುಂದೆ ಯುದ್ಧಕ್ಕೆ ಅಂತನ್ನುವ ಶರಣಾಗತಿಯನ್ನು ತೋರಿಸಿದ್ರೆ ಅವರ ಮೇಲೆ ಮತ್ತೆ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹಿಂದೆ ಹೇಳಿದ್ರಿಂದಾಗಿ ಆ ಎಲ್ಲ ಯೋಧರು ಕೂಡ ಅರೆಬರೆ ತಮ್ಮ ಆಯುಧಗಳನ್ನು ಉಳಿಸಿಕೊಂಡದ್ದನ್ನ ಬಲದೊಂದಿಗೆ ಸೇನೆಯ ಉಳಿದ ವಾಹನಗಳೊಂದಿಗೆ ಕರ್ಕೊಂಡು ವಿರಾಟನ ನಗರದಿಂದ ಕುರು ದೇಶದ ಕಡೆಗೆ, ಅಂದ್ರೆ ಹಸ್ತಿನಾವತಿಯ ಕಡೆಗೆ ಸಾಗಿದ್ರು. ಇತ್ತ ಅರ್ಜುನ ಆ ಸೈನ್ಯ ಎಲ್ಲ ಹೋಗುವಾಗ ಅದರ ಧೂಳು ಎದ್ದಿದ್ದನ್ನ ನೋಡಿ ಇನ್ನವರೆಲ್ಲ ವಾಪಸ್ ಹೋದ್ರು. ಯಾಕಂದ್ರೆ ಹೀಗೆ ಹೋಗಿ ಆದ್ಮೇಲೆ ಮತ್ತೆ ವಾಪಸ್ ಬಂದ್ರೆ ಅನ್ನೋದಕ್ಕೋಸ್ಕರ ಅವರು ಪೂರ್ತಿ ಈ ದೇಶದ ಗಡಿಯನ್ನ ದಾಟುವ ತನಕವೂ ನೋಡ್ತಾ ಇದ್ರು. ಯದಾ ದೃಷ್ಟ ಸೈನ್ಯರೇಣು ಸಮುತ್ಥಿತಂ ಸೈನ್ಯ ಧ್ವಜಂ ನಿಶಮ್ಯಾಥ ವೈರಾಟಿಂ ಸಮಭಾಷತ, ಅವರ ನಡೆ ಬಾವುಟಗಳೆಲ್ಲ ಆ ಕಡೆಗೆ ಹೋಗ್ತಾ ಗಾಳಿ ಈ ಕಡೆಗೆ ಬೀಸ್ತಾ ಇರುವುದನ್ನ ಗಮನಿಸಿದ ಮೇಲೆ ಹೇಳಿದ, ಆಯ್ತು ಅವರೆಲ್ಲ ಅಪಯಾತಾ ಕುರವ ವಾಪಸ್ ಹೋಗಿದ್ದಾರೆ ನಗರಂಗತಾ. ತೇಜೈವ ನಿರ್ಜಿತಾಸ್ಮಾಭಿಹಿ ಮಹೇಶ್ವಾಸ ಸುತೇಜಸ, ಅತ್ಯಂತ ಬಲಿಷ್ಠರಾದವರಾದರೂ ಕೂಡ ನಾವು ಅವರನ್ನು ಸೋಲಿಸಿದ್ದೇವೆ ಅಂತ ಅನ್ನೋದು ಸಂತೋಷ ಆಯಿತು. ಆಯ್ತು ಸ್ವಲ್ಪ ವಿಶ್ರಾಂತಿ ತಗೋ, ಕವಚ ತೆಗೆದಿಡು, ಕೈಗೆ ಹಾಕೊಂಡದ್ದೆಲ್ಲ ಅದು ಒಳಗೆ ಬೇಯ್ತಾ ಇರುತ್ತೆ, ತುಂಬಾ ಹಿಂಸೆ ಆಗ್ತಾ ಇರುತ್ತೆ, ಹಾಕೊಳ್ಳುವಾಗ ಆ ವೀರಾವೇಶದಿಂದ ಮುನ್ನುಗ್ಗುತ್ತೆ, ಅದು ಮುಗಿಸ್ಕೊಂಡು ಬಂದ ಮೇಲೆ ಇರುವುದು ತಕತೈ ಅಂತ ಕುಣಿಲಿಕ್ಕೆ. ಈ ಯಕ್ಷಗಾನದ ನಿಮ್ ಒಳಗೆ ಡ್ರೆಸ್ಸಿಂಗ್ ನೋಡಿದ್ರೆ ನಿಮ್ ತಲೆ ಕೆಟ್ಟು ಹೋಗುತ್ತೆ, ಅಂಥ ಭಯಾನಕವಾದ ಡ್ರೆಸ್ಸಿಂಗ್. ಅಂದ್ರೆ ಭಯಾನಕ ಅಂದ್ರೆ ಅಷ್ಟು ಭಾರ, ಇಷ್ಟು ಬಟ್ಟೆಯನ್ನ ಅವರಿಗೆ ಸೊಂಟಕ್ಕೆ ಕಟ್ತಾರೆ, ಅದು ಕುಣಿಬೇಕಾದ್ರೆ ಹೀಗೆ ಅಗಲವಾಗಿ ಚೆನ್ನಾಗಿ ಬರಬೇಕಲ್ಲ, ಎಷ್ಟು ಭಾರ ಇರ್ತಾ ತಲೆ ಮೇಲಿನ ಕಿರೀಟ ಅಥವಾ ಕೈಗೆ ಕಟ್ಟುವ ಪಟ್ಟಿಗಳು ಎಲ್ಲ ಭಾರ ಭಾರ ಭಾರ, ತಲೆ ಹೀಗೆ ಅಲ್ಲಾಡಿಸ್ಲಿಕ್ಕೆ ಆಗ್ತದೆ, ಅದು ಕಟ್ಟಿಬಿಟ್ಟಿರ್ತಾರೆ, ಕಟ್ಟಿಬಿಟ್ಟದ್ದು ಇಲ್ಲೆಲ್ಲ ನೋವು ಬರ್ತಾ ಇರುತ್ತೆ, ತಲೆನೋವು ಬರುತ್ತೆ, ಆ ಭಾರ ಹಾಗೆ ತಡೆಯುತ್ತೆ, ಕುತ್ತಿಗೆ ಹೀಗೆ ಬಗ್ಗಿಸ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಏನು ಕುಡಿಲಿಕ್ಕೆ ಆಗುದಿಲ್ಲ, ಅರ್ಜೆಂಟ್ ಏನೋ ಬಂತು ಅಂದ್ರೆ ಬೇರೆ ಗತಿ, ಎಲ್ಲ ಡಬಲ್ ಡಬಲ್ ಮೂರು ನಾಲ್ಕು ಐದು ಆರು ಹಾಕಿ ಹೊಟ್ಟೆಗಟ್ಟೆ ಸುತ್ತಬಿಟ್ಟಿರ್ತಾರೆ, ಪ್ಯಾಡ್ ಹಾಕೊಂಡೆ ಮಲ್ಕೋಬೇಕು ಕುತ್ಕೋಬೇಕು, ಹಂಗಿರುತ್ತೆ ಒಳಗಿನ ಪರಿಸ್ಥಿತಿ. ಹಾಗಿದ್ದ ಒಂದು ಸ್ಥಿತಿಯಲ್ಲಿ ಕವಚಗಳನ್ನ, ಯಾಕಂದ್ರೆ ಅದು ಪೂರ ಕಬ್ಬಿಣದ್ದು ಭಾರ ಅಲ್ವಾ, ರಕ್ಷಣೆ ಬಾಣ ಬಿದ್ರೆ ಏಟು ಬೀಳಬಾರದು ಅಂತ ಹಾಕಿಕೊಂಡದ್ದನ್ನೆಲ್ಲ ಇಳಿಸಪ್ಪ ಆ ಮುಂಚ ಕವಚಂ ವೀರ ಚೋದಯ ಸ್ವಚ ವಾದಿನ, ಆಯ್ತು ನಮ್ಮ ಕುದುರೆಯನ್ನ ತಗೊಂಡು ನಾವು ವಾಪಸ್ಸು ನಮ್ಮ ಊರಿಗೆ ಹೋಗೋಣ. ನತಾವತ್ತಲ ನಿರ್ಘೋಷಂ ಗಾಂಡಿವಸ್ಯ ಚ ನಿಸ್ವನಂ ಧ್ವಜಂಚ ಧ್ವಜಂ ವಾ ದರ್ಶಯಿಷ್ಯಾಮಿ ಅಥವಾ ಸ್ವಜನೋ ಭವೇತ್. ಜೋರಾಗಿ ತಾಳವನ್ನು ಹೊಡೆದು, ಅಂದ್ರೆ ಕೈ ಚಪ್ಪಾಳೆ ಹೊಡೆದು ಕುದುರೆಗಳನ್ನ ಮುಂದೆ ನಡೆಯುವಂತೆ ಹೇಳಿ ಧನುಸ್ಸನ್ನ ಒಂದು ಸರ್ತಿ ಜೋರಾಗಿ ವಾಪಸ್ ಹೊರಡಬೇಕು ಅನ್ನುವ ಸೂಚನೆಯನ್ನು ಕೊಡುವ ಹಾಗೆ ಮರಳಿ ವಿರಾಟನ ನಗರದ ಕಡೆಗೆ ಮತ್ಸ್ಯ ದೇಶದ ಕಡೆಗೆ ಹೊರಟರು. ಉತ್ತರ ಹೇಳಿದ, ಅದೇ ಅಲ್ಲಿ ದೂರದಲ್ಲಿ ಏನೋ ಕಾಣಿಸ್ತಾ ಇದೆ, ಓ ಯಾರೋ ಬರ್ತಾ ಇದ್ದಾಗಿದೆ ಇತ್ತ, ಹೌದು ಹೌದು ನಮ್ಮ ಸೇನೆಯ ಒಂದಿಷ್ಟು ಜನ ನಮ್ಮನ್ನು ಸ್ವಾಗತ ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಅನೇಕ ಜನ ಪ್ರಜೆಗಳು ಜೊತೆಗೆ ಅಲಂಕಾರದ ವಸ್ತುಗಳನ್ನು ಹಿಡ್ಕೊಂಡಂತಹ ಹೆಣ್ಣುಮಕ್ಕಳು, ಕನ್ಯಾರಥೇಶು ದೃಶ್ಯಂತೆ ಯೋಧ ವಿವಿಧ ವಾಸ ಸಹ, ಅನೇಕ ಉಡುಗೊರೆಗಳನ್ನು ಬಟ್ಟೆಗಳನ್ನು ಹಿಸ್ಕೊಂಡು ನಮಗೆ ಕೊಡ್ಲಿಕ್ಕೆ ಅಂತ ಬರ್ತಾ ಇದ್ದಾರೆ. ನೋಡಿ ಅಲ್ಲಿ ದೂರದಲ್ಲಿ ಉತ್ತರಾಂಚ ಉತ್ತರ ಮಾತ್ರ ಪಶ್ಯಾಮಿ ಸಖೀಬಿ ಪರಿವಾರಿತಾಂ, ತನ್ನ ಗೆಳತಿಯರೊಂದಿಗೆ ಕೂಡಿಕೊಂಡ ಉತ್ತರೆಯೂ ಕೂಡ ಇತ್ತ ಬರ್ತಾ ಇದ್ದಾಳೆ. ಅನೀಕಿನ್ಯ ಪ್ರದೃಶ್ಯಂತೆ ಹಸ್ತಿನೋಶ್ವಾಶ್ಚ ವರ್ಮಿತಾಹ, ನಮಗೆ ಅಲ್ಲಿ ಅಕಸ್ಮಾತ್ ಏನಾದರೂ ಸ್ವಲ್ಪ ಸಹಾಯಕ್ಕೆ ಬೇಕಾದೀತು ಅನ್ನೋ ದೃಷ್ಟಿಯಿಂದಲೇನೆ ಆನೆಗಳನ್ನು ಕುದುರೆಗಳನ್ನು ವರ್ಮಿತಾಹ, ಅದಕ್ಕೆ ಒಳ್ಳೆಯ ಕವಚವನ್ನು ತೊಡಿಸಿದಂತಹ
ಆನೆಗಳನ್ನೆಲ್ಲ ಕಳಿಸಿದ್ದಾರೆ, ರಥಿಗಳು ಬಂದಿದ್ದಾರೆ, ಪದಾತಿಗಳು ಬಂದಿದ್ದಾರೆ. ವಿರಾಟ ವಚನಾತ್ ಸರ್ವೇ ಸಂಹೃಷ್ಟಾ ಪ್ರತಿಭಾಂತಿ ಮೇ, ವಿರಾಟನ ಮಾತಿಗೆ ಎಲ್ಲರೂ ಆಯಿತು ನಾವು ಮಗನನ್ನ ಸಂಭ್ರಮದಿಂದ ಕರ್ಕೊಂಡು ಬರ್ತೇವೆ ಅಂತ ಹೇಳಿ ಹೊರಟವರು ಇಲ್ಲಿ ತನಕ ಬಂದಿದ್ದಾರೆ. ಯಾಕಂದ್ರೆ ಯಾರಾದರೂ ಒಬ್ರು ತುಂಬಾ ಉತ್ತಮವಾದ ವ್ಯಕ್ತಿ ಬಂದಾಗ, ಎತ್ತರದ ವ್ಯಕ್ತಿ ಬಂದಾಗ ಅವರನ್ನ ಸ್ವಾಗತ ಮಾಡುವುದಕ್ಕೆ ಧ್ವಜ ಪತಾಕೆ ಇತ್ಯಾದಿಗಳನ್ನು ಹಿಡ್ಕೊಂಡು ವಾದಿತ್ರಗಳು, ಸ್ವಾಗತ ಕುಂಭಗಳು ಇತ್ಯಾದಿ ಏನೇನೋ ಪೂರ್ಣ ಕುಂಭಗಳನ್ನೆಲ್ಲ ಹೊತ್ಕೊಂಡು ಬರ್ತಾರಲ್ಲ, ಹಾಗೆ ಬಂದಿದ್ದಾರೆ. ಕೂಡ್ಲೆ ಹತ್ರ ಹತ್ರ ಹೋದ ಹಾಗೆ ಎಲ್ಲರೂ ದೂರದಿಂದ ಅವನ ರಥ ಬಂದದ್ದನ್ನು ನೋಡಿ ಇವನು ಕೆಳಗಡೆ ಕೂತಿದ್ದಾನೆ. ಬೃಹನ್ನಳೆ ಮತ್ತೆ ವೇಷ ಮರೆಸಿಕೊಂಡು ಮೇಲ್ಗಡೆ ಅವನು ಧನುಷ್ ಹಿಡ್ಕೊಂಡು ಕೂತಿದ್ರೆ ಓಡಿ ಬಂದ್ರೆಲ್ಲ ಪರಸ್ಪರಂ ಅಮಿತ್ರಜ್ಞಂ ಸಸ್ವಜೇಚ ಸಮಾಗತಂ, ಸಿಕ್ಕಿದವರೆಲ್ಲ ಬಂದು ಕೈ ಕೊಡೋದು, ಅವನ ಕಾಲು ಹಿಡಿಯುವುದು, ಮೈ ಮುಟ್ಟುವುದು. ಈಗ ಯಾರಾದರೂ ಹೀರೋ ಬಂದ್ರೆ ಸ್ಟೇಜಲ್ಲಿ ಎಲ್ಲರೂ ಒಂದ್ಸರ್ತಿ ಅವನನ್ನು ಬೆನ್ ತಟ್ಟಿ ಕೈ ತಟ್ಟಿ ಕಾಲು ತಟ್ಟಿ ಹಿಡ್ಕೊಳ್ತಾರಲ್ಲ, ಏನ್ ಸಿಕ್ಕಿತ್ತು ಅಷ್ಟು. ಆ ಮುಟ್ಟಿದ್ಮೇಲೆ ಅದನ್ನ ಬೇರೆ ಯಾರು ಮುಟ್ಲಿಕ್ಕಿಲ್ಲ, ಕೈ ಯಾರಾದರೂ ರಾಜ ಕೊಟ್ಟ ಅಂದ್ರೆ, ಅವನು ಹೀರೋ ಕೊಟ್ಟ ಅಂದ್ರೆ ಆಮೇಲೆ ಆ ಕೈಯನ್ನು ತೊಳಿಲಿಕ್ಕೆ ಇಲ್ಲ, ತೊಳೆದು ಬಿಟ್ರೆ ತಿನ್ನುವಂದು ಮತ್ತೆ ಸ್ಪೂನ್ ಅಲ್ಲಿ ಎಡಗೆಲ್ಲ ತಿನ್ನುದು, ಬಲಗೈ ಅವನು ಮುಟ್ಟಿದ ಕೈ ಇಲ್ಲ. ಇಂತ ಹುಚ್ಚರು ಇರ್ತಾರೆ. ಹಾಗೆ ಅವನನ್ನ ಸಸ್ವಜೆ ಚೆನ್ನಾಗಿ ಬಂದು ಎಲ್ಲ ಪ್ರಜೆಗಳು ಕೂಡ ಪ್ರೀತಿಯಿಂದ ಅವನನ್ನ ಅಲಿಂಗಿಸಿಕೊಂಡ್ರು. ಜನರು ಹೇಳ್ತಾ ಇದ್ದಾರೆ, ಪ್ರೀತಿಮಾನ್ ಪುರುಷೋ ವ್ಯಾಘ್ರೋ ಹರ್ಷಯುಕ್ತ ಪುನಃ ಪುನಃ ದಿಷ್ಟ್ಯಾ ಜಯಸಿ ಭದ್ರಂತೆ ದಿಷ್ಟ್ಯಾ ಸೂತೋ ಬೃಹನ್ನಳ ದೃಷ್ಟ್ಯ ದಿಷ್ಟ್ಯಾ ಸಂಗ್ರಾಮಮಾಗಮ್ಯ ಭಯಂತ ವನ ನ ಕಿಂಚನ. ಅತ್ಯಂತ ಪ್ರೀತಿಯಿಂದ ಕೂಡಿದ ಜನರೆಲ್ಲ ಅವನನ್ನ ಹೇಳ್ತಾ ಇದ್ದಾರೆ, ನೀನು ಪುರುಷ ವ್ಯಾಘ್ರ, ನಿನ್ನ ಮುಖದಲ್ಲಿ ನಗು ನೋಡುವಾಗಲೇ ಗೊತ್ತಾಗುತ್ತೆ ನಿನಗೆ ಒಂದು ಯುದ್ಧ ಅನ್ನೋದು ಖುಷಿ ಕೊಟ್ಟಿದೆ ಅಂತ. ದೇವರ ದಯೆಯಿಂದ ಓ ಭದ್ರ ನೀನು ಮಂಗಳವನ್ನೇ ಅನುಭವಿಸಿದ್ದಿ. ದಿಷ್ಟ್ಯ ದೇವರ ದಯೆಯಿಂದ ಈ ಸೂತನಾದ ಬೃಹನ್ನಳನು ವಾಪಸ್ ಬಂದಿದ್ದಾನೆ. ಹೋದ್ಮೇಲೆ ಎಲ್ಲಿ ಅಲ್ಲೇ ಏನು ಕೈಕಾಲು ಬಿಡ್ತಾನೋ ಅಂತ ಅನ್ಕೊಂಡ್ರೆ ಇವನು ವಾಪಸ್ ಬಂದಿದ್ದಾನೆ. ದಿಷ್ಟ್ಯ ಸಂಗ್ರಾಮಂ, ಆ ಅಷ್ಟು ದೊಡ್ಡ ಕುರುಗಳ ಸೇನೆಯ ಯುದ್ಧವನ್ನ ಗೆದ್ದು ಬಂದಿದ್ದೀರಿ, ಭಯಂತವನ ಕಿಂಚನ, ನಿನ್ನ ಮುಖದಲ್ಲಿ ಸ್ವಲ್ಪವೂ ಭಯ ಕಾಣ್ತಾ ಇಲ್ಲ. ಉತ್ತರ ಹೇಳ್ದ, ಅಜಯಿಷೀ ದೇಶತೆ ತಾನ್ ಜಿಷ್ಣು ಕುರುನೇಕರ ಥೋರಣೆ. ಜೋರು ಗಲಾಟೆ ಆಗ್ತಾ ಇದೆ, ಇವನು ನಾನು ಹೇಳಬೇಕಾದ ಸತ್ಯ ಹೇಳಬೇಕು ಅಂತ ಅವನ ಪಾಡಿಗೆ ಅವನು ಹೇಳ್ದ. ಅಜಯಿಷೀ ತಾನ್ ಏಷಃ ಜಿಷ್ಣು, ನಿಜವಾಗಿ ಗೆದ್ದದ್ದು ಗೆಲುವಿನ ಸರದಾರ ನೆನೆಸಿದ ಒಬ್ಬ ವ್ಯಕ್ತಿ, ಏಕರಥನಾಗಿ ಒಬ್ಬನೇ ಗೆದ್ದಿದ್ದಾನೆ, ಅವನ ಬಾಹುವೀರ್ಯದಿಂದ ನಾನು ಗೆದ್ದಿದ್ದೇನೆ, ನನ್ನ ಗೋವುಗಳು ಬಂದಿವೆ ಅಂತ. ಯಾರಿಗೂ ಕೇಳಿಸ್ತಿಲ್ಲ, ಗಲಾಟೆ ಮಾತ್ರ ಕೇಳಿಸ್ತದೆ. ಇವನು ಹೇಳ್ತಾ ಇದ್ರೆ ನಾನಲ್ಲ ಗೆದ್ದದ್ದು, ಅರ್ಜುನ ಗೆದ್ದದ್ದು, ನಂದೇನು ಇದರಲ್ಲಿ ಮಹತ್ವ ಇಲ್ಲ. ಕುರವೋ ನಿರ್ಜಿತ ಯಸ್ಮಾತ್ ಸಂಗ್ರಾಮಿ ಅಮಿತ ತೇಜಸ್ಸಹ, ಆ ಅಮಿತ ತೇಜಸ್ಕನ ಬಲದಿಂದ ಕುರುಗಳನ್ನ ನಾವು ಗೆದ್ದಿದ್ದೇವೆ. ಅಕಾರ್ಷಿ ಏಷ ತತ್ ಕರ್ಮ, ಈ ಕರ್ಮವನ್ನು ಮಾಡಿದವನು ಇವನು. ಅಂದ್ರೆ ಅವರೆಲ್ಲ ಏನನ್ಕೊಂಡ್ರು, ಇವನು ಸಾರಥ್ಯ ಮಾಡಿದ್ರಿಂದಾಗಿ ನನಗೆ ಒಳ್ಳೆ ಬಲ ಬಂತು, ಇವನು ಧೈರ್ಯವಾಗಿದ್ದ, ಇವನು ಸಹಕಾರ ಸಿಕ್ಕಿತು ಅಂತ ಅಷ್ಟು ಅವ್ರ ತಲೆ ಹೋಗ್ತಾ ಇದೆ. ಉಳಿದದಲ್ಲಿ ಇವನು ನಿಜವಾಗಿ ಹೇಳ್ದಾದ್ರೆ ನಾನಲ್ಲ ಯುದ್ಧ ಮಾಡಿದ್ದು ಇವನು. ಇವ್ರು ಏನಂದ್ರೆ ಇವನು ನನ್ನ ಜೊತೆಗಿದ್ದ, ನೀವು ನನ್ನನ್ ಮಾತ್ರ ಹೊಗಳ್ಬೇಡಿ. ರಾಜನಿಗೆ ಎಷ್ಟು ಒಂದು ಸಂಯಮನೇ, ತನ್ನನ್ ಮಾತ್ರ ಹೊಗಳಿದ್ರೆ ಅವನಿಗೆ ಇಷ್ಟ ಆಗ್ಲಿಲ್ಲ, ಅವನನ್ನು ಹೊಗಳಿ ಅವನನ್ನು ಹೊಗಳಿ ಅಂತ ಹೇಳ್ತಾ ಇದ್ದಾನೆ ಅಂತ ಅವನನ್ನು ಹೊಗಳ್ತಾ ಇದ್ದಾರೆ. ಗಾವಹ ಪ್ರಸಖ್ಯ ವಿಜಿತ ರಣೇಮಾಂ ಚಾಭ್ಯಪಾಲಯತ್, ನಿಜವಾಗಿ ನನ್ನನ್ನ ಗೋವುಗಳನ್ನ ಮತ್ತು ನನ್ನನ್ನು ರಕ್ಷಿಸಿದ್ದು ಇವನೇ. ಉತ್ತರನ ಮಾತು ಕೇಳಿ ಆ ಅರ್ಜುನನ ಅವರೆಲ್ಲ ಶಂಸನೆ ಮಾಡುದು ನೋಡಿ ಅವ್ರು ಅನ್ಕೊಂಡ್ರು ಅವನಿಗೂ ಮಂಗಲವನ್ನ ಹೇಳಬೇಕು ಅಂತ ಅನ್ಕೊಂಡು ಅವನ ಬಗ್ಗೆ ಅವನಿಗೂ ಗಂಧ ಹಚ್ಚುದೇನು, ಮಾಲೆ ಹಾಕುದೇನು, ಹೊಸ ಬಟ್ಟೆ ಕೊಟ್ಟದ್ದೇನು, ಧೂಪಾರತಿ ಮಾಡುದೇನು, ಬಗೆ ಬಗೆಯ ವಸ್ತುಗಳನ್ನೆಲ್ಲ ಅವನಿಗೆ ತಂದು ಕೊಟ್ಟು ಕಾಲೆಲ್ಲ ಮುಟ್ಟಿ, ಅಯ್ಯೋ ದೇವರೇ ಕನ್ಯಾಹ ಪಾರ್ಥಮ ಅಮಿತ್ರಜ್ಞಂ ಕಿರಂತ್ಯಹ ಸಮಪೂಜಯನ್, ಹೂವಿನ ಮಾಲೆ ಅದು ಬಿಡಿ ಪುಷ್ಪಗಳನ್ನ ಎತ್ತಿ ಎತ್ತಿ ಕಿರಂತ್ಯಹ ಜೋರಾಗಿ ಅವನ ಮೇಲೆ ಎಸೆದು ಸಮಪೂಜಯನ್, ರಾಜನನ್ನು ಮತ್ತೆ ಇಬ್ಬರನ್ನು ಈ ರೀತಿ ಆಪೂರ್ಯಮಾಣ ಮಾಲೆಯಷ್ಟ, ಕುತ್ತಿಗೆ ಮುಖ ಕಾಣದಷ್ಟು ಮಾಲೆಯಿಂದ ತುಂಬಿಕೊಂಡ್ಬಿಟ್ಟಿದೆ. ಆಪೂರ್ಯಮಾಣ ಮಾಲೆಯಷ್ಟ, ಮುಖದಲ್ಲಿ ಎಲ್ಲಿ ಗಂಧಾಗಿ ಜಾಗ ಇಲ್ಲ, ಎಲ್ಲರೂ ಹಚ್ಚಿ 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 ಹಣೆಯೆಲ್ಲ ಕೆಂಪಾಗ್ಬಿಟ್ಟಿದೆ. ವಿವಿಧೈ ಶುಭೈ ಸಂಪೂಜ್ಯಮಾನ ಲೋಕೇನ ನಗರದ್ವಾರಮಾಗತ್, ಅಲ್ಲಿಂದ ನಗರದ ದ್ವಾರಕ್ಕೆ ಒಳಕ್ಕೆ ಬಂದಿದ್ದಾರೆ. ಧೈರ್ಯಶ್ಚ ತೂರ್ಯಾಣಿ ವೇಣವಶ್ಚ, ಅಷ್ಟೊತ್ತಿಗೆ ಬೇರೆ ಬೇರೆ ಶಂಖ ಕೊಳಲು ಆಮೇಲೆ ಭೇರಿಗಳು ಇತ್ಯಾದಿಗಳೆಲ್ಲ ಅವರವ್ರು ಯಾರ್ಯಾರು ಎಂತೆಂತ ವಾದ್ಯಗಳನ್ನು ನುಡಿಸ್ಬೋದು ಅದನ್ನೆಲ್ಲ ನುಡಿಸ್ತಾ ಇದ್ದಾರೆ. ನುಡಿಸುವ ಸ್ಥಿತಿಯಲ್ಲಿ ಒಳಕ್ಕೆ ಇವರು ಪ್ರವೇಶ ಮಾಡ್ತಾ ಇದ್ದಾರೆ, ಹೊಗಳುತ್ತಾ ಇದ್ದಾರೆ ಕೆಲವರು. ವಿರಾಟನ ಮಗನ ವಿರಾಟಸ್ಯ ಪುತ್ರ, ಇಷ್ಟೆಲ್ಲ ಆಗ್ತಾ ಇದ್ರೆ ವಿರಾಟನ ಮಗನಿಗೆ ಉತ್ತರ ಕುಮಾರನಿಗೆ ಮಾತ್ರ ಖುಷಿಯೇ ಇಲ್ಲ, ಎಲ್ಲ ಅವನನ್ನು ಹೊಗಳ್ತಾ ಇದ್ದಾರೆ. ವಿರಾಟಸ್ಯ ಪುತ್ರೈ ಪುತ್ರಿ ವಿರಾಟಸ್ಯ
ಪುತ್ರೋ ವಿರಾಟಸ್ಯ ನಹರ್ಷತಿ ಸ್ಮ, ಅವನಿಗೆ ಮಾತ್ರ ಖುಷಿ ಆಗ್ತಾ ಇಲ್ಲ, ಎಲ್ಲ ಗಂಧ ಹಚ್ಚಿದ್ದೆ ಹಚ್ಚಿದ್ದು, ನಾನೇ ನಾಮ ಹಾಕೊಂಡವನು, ನೀವು ನನಗೇನು ನಾಮ ಹಾಕ್ತಿದ್ದೆ, ನಾನೇ ಹೆದರಿ ಓಡಿ ಬಂದವನು, ಇವನಿಂದಾಗ ಆದದ್ದು ಅಂತ ಅಂತರ್ಮನ ಅವನು ಆಮೇಲೆ ಖುಷಿ ಪಡೋದೇ ಬಿಟ್ಬಿಟ್ಟ. ಈ ಕೆಲವೊಂದು ಸರ್ತಿ ಸಂಭ್ರಮ ಅಂತ ಹೇಳಿ ಬಹಳ ಹೊತ್ತು ಹೀಗೆ ಬಿಸಿಲಲ್ಲಿ ಓಡಾಡಿಸಿದ್ರೆ ಆಮೇಲೆ ಸೊಪ್ಪು ಒಣಗಿಸಿಟ್ಟಂಗಿರುತ್ತೆ, ಅಯ್ಯೋ ಇನ್ನು ಎಷ್ಟೊತ್ತಪ್ಪ ಮನೆ ತನಕ ಹೋಗಿ ಒಂದು ಕೈಕಾಲು ಬಿಟ್ಟು ಮಲ್ಕೊಂಡ್ರೆ ಸಾಕಾಗಿರುತ್ತೆ. ಯಾರು ವರನಿಗೆ ಕೊನೆಯ ಅವಕಾಶ ಕುದುರೆ ಮೇಲೆ ಕೂಡಿಸಿ ತಪ್ಪಿಸ್ಕೊಳ್ಳಿಕ್ಕೆ ಇರುವಂತದ್ದು, ಅದನ್ನ ಅವ್ನು ತಪ್ಪಿಸ್ಕೊಳ್ಳಿಕ್ಕಾಗದೆ ಹಿಂಗೆ ಬೆಪ್ಪು ತಗಡಿ ತರ ಬಂದು ಒಳಗೆ ಬಂದು ಕುತ್ಕೊಳ್ತಾನೆ. ಆದ್ರೆ ತಂಗಿ ವಿರಾಟನ ಮಗಳು ನೋಡಿ ತುಂಬಾ ಸಂತೋಷ ಪಟ್ಟು ಅವನಿಗೆ ಬಗೆ ಬಗೆ ಬಟ್ಟೆ ಕೊಡ್ತಾಳೆ. ಯಾರಿಗೆ? ಒಂದು ತನಗೆ ಗುರು ಬೃಹನ್ನಡ, ಜೊತೆಗೆ ಈ ಯುದ್ಧದಲ್ಲಿ ನನ್ನ ಸಹೋದರನಿಗೆ ಇಷ್ಟು ಸಹಾಯ ಮಾಡಿದ್ದಾನೆ ಅಂತ ಬಹಳ ಖುಷಿ ಅವಳಿಗೆ. ಸಭಾಜಯನಶ್ಚಾಪಿ ಸಮಾಗತಾಸ್ತೇ ದೃಷ್ಟ್ವಾ ಜಯಂ ತತ್ರ ಬಲಂ ಕುಮಾರ್ಯ, ಎಲ್ಲ ಅವನ ಸಖಿಯರೆಲ್ಲರೂ ಸೇರಿಕೊಂಡು ಅವನ ಬಗ್ಗೆ ಅನೇಕ ರೀತಿಯ ಪ್ರೀತಿಯನ್ನ ತೋರಿಸ್ಲಿಕ್ಕೆ ಶುರು ಮಾಡಿದ್ರು. ಇಷ್ಟಾಗುವಾಗ ಉತ್ತರ ಇಡೀ ಸಭೆಯನ್ನು ದಾಟಿಕೊಂಡು, ಅಂದರೆ ಆ ಜನರ ಸಮೂಹವನ್ನು ದಾಟಿಕೊಂಡು ಒಳಕ್ಕೆ ಬಂದ. ಒಳಕ್ಕೆ ಬಂದಾಗ ಜನರೆಲ್ಲ ಹೆಬ್ಬಾಗಿಲಿನ ಹತ್ರ ನಿಂತು ಅವನನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಒಳಗಿನಿಂದ ಕೆಲವರು ಹೋಗಿ ಮಗ ಬಂದಿದ್ದಾನೆ, ಬಾಗಿಲಿನ ಹತ್ರ ಇದ್ದಾನೆ ಅಂತ ಹೇಳಿದರು. ಬಾಗಿಲ ತಥೋದ್ವಾಸ್ತ ಸಮಾಸಾಧ್ಯ ಪ್ರಣಿಪತ್ಯ ಕೃತಾಂಜಲಿ ವರ್ಧಯಿತ್ವಾ ಜಯಾಶೀರ್ಭಿಹಿ ಇದಂ ವಚನಮಬ್ರವೀತ್. ಎಲ್ಲರೂ ಜಯಾಶೀರ್ವಾದದ ಮಾತುಗಳನ್ನು ಹೇಳ್ತಾ ರಾಜನ್ ಕೃತ ಯಶಸ್ತುಭ್ಯಂ ಜಿತ್ವಾ ಶತ್ರೂನ್ ಸಮಾಗತ ಉತ್ತರ ಸಹಸೂತೇನ ತ್ವಾರಿತಿಷ್ಠತಿ ವಾರಿತ. ಯಶಸ್ಸನ್ನ ಪಡೆದು ಶತ್ರುಗಳನ್ನು ಗೆದ್ದು ಸೂತನ ಜೊತೆಗೆ ಉತ್ತರ ಬಾಗಿಲಲ್ಲಿ ನಿಂತಿದ್ದಾನೆ. ಕುಮಾರೋ ಯೋಧ ಮುಖ್ಯೈಶ್ಚ ಗಣಿಕಾಭಿಷ್ಟ ಸಂವೃತ ಪೌರಜಾನ ಪದೈದ್ಯುಕ್ತ ಪೂಜ್ಯಮಾನೋ ಜಯಾಶಿಷ. ಅವನನ್ನ ರಥದಿಂದ ತಮ್ಮ ಹೆಗಲ ಮೇಲೆ ಹಾಕೊಂಡು ಎಲ್ಲರೂ ಚೆಂಡು ಕುಣಿಸಿದಾಗ ಅವನನ್ನು ಆ ಕಡೆಯಿಂದ ಇವರು ನಾವೆತ್ಕೋತೀವಿ ನಾವೆತ್ಕೋತೀವಿ, ಎಲ್ಲರೂ ಇವನನ್ನು ಎತ್ತ ಹಾಕದೇ ಇದ್ರೆ ಒಂದು ಸಾಕು, ಎಲ್ಲರೂ ಎತ್ಕೊಂಡು ಬಂದಿದ್ದಾರೆ, ಒಳಗೆ ಅವರನ್ನು ನಾವು ಕರ್ಕೊಳ್ಬೇಕು ಅಂತಾದಾಗ ರಾಜ ಹೇಳ್ತಾನೆ ಆಯಿತು ಅವನನ್ನು ಒಳಕ್ಕೆ ಕರೆಸಿ ಅಂತ ಹೇಳಿ ಕಳುಹಿಸ್ತಾನೆ. ಅಷ್ಟೊತ್ತಿಗೆ ಕೂಡಲೇ ಧರ್ಮರಾಜ ಆ ಹೋಗ್ತಾ ಇದ್ದವನನ್ನು ಕರೆದು ಕಿವಿಯಲ್ಲಿ ಗುಟ್ಟು ಹೇಳ್ತಾನೆ. ಉತ್ತರ ಪ್ರವಿಶತ್ವೇಕ ನ ಪ್ರವೇಶ್ಯ ಬೃಹನ್ನಳ. ಉತ್ತರನನ್ನು ಮಾತ್ರ ಕರ್ಕೊಂಡ್ ಬಾ, ಈಗ ಬೃಹನ್ನಳೆಯನ್ನು ಕರ್ಕೊಂಡ್ ಬರಬೇಡ, ಆಮೇಲೆ ಕರೀತಾರೆ ಅಂತ ಹೇಳಿ ಅಲ್ಲೇ ನಿಲ್ಸು. ಏತಸ್ಯ ಮಹಾಬಾಹೋ ವ್ರತಂ ನಿತ್ಯಂ ಮಹಾತ್ಮನಃ ಯೋ ಮಮಾಂಗೇ ವ್ರಣಂ ಕುರಿಯ ಶೋಣಿತಂ ವಾ ಪ್ರದರ್ಶಯೇತ್. ಅದು ನೆತ್ತರಿ ಇನ್ನೂ ಸ್ವಲ್ಪ ಹರಿತಾ ಇದೆ, ನೆಲ ಒರೆಸಿದ್ದಾಯ್ತು, ಹಣೆ ಒರೆಸಿಲ್ಲ ಇನ್ನು. ಅದನ್ನ ನೋಡಿದ್ರೆ ನನ್ನ ಶೋಣಿತವನ್ನ ನೋಡಿದೊಡನೆ ಯಾರು ಈ ಶೋಣಿತಕ್ಕೆ ಕಾರಣನಾಗಿದ್ದಾನೋ ಅವನನ್ನ ಆ ಕ್ಷಣವೇ ಹುಟ್ಟಿಲ್ಲ ಅಂತ ಅನ್ಸ್ಬಿಡ್ತಾನು, ಅಷ್ಟು ಕೋಪ ಬರುತ್ತೆ ಅವನಿಗೆ. ಆದ್ರಿಂದಾಗಿ ಅವನ ವ್ರತ ಅದು, ನನ್ನ ಅಣ್ಣನ ಹಣೆಯಲ್ಲಿ ಅಥವಾ ಒಟ್ಟು ಶರೀರದಲ್ಲಿ ಯಾರಾದರೂ ವ್ರಣವನ್ನ, ಅಂದ್ರೆ ಯುದ್ಧ ಹೊರತಾಗಿ, ಯುದ್ಧದಲ್ಲಿ ಅವನಿಗೆ ಬಾಣ ಬಿಟ್ಟು ಅವರನ್ನೆಲ್ಲ ಅಟ್ಟಿಸ್ಕೊಂಡು ಹೋಗ್ತಾನೆ ಅಂತಲ್ಲ, ಯುದ್ಧದ ಹೊರತಾಗಿ ಅಕಾರಣವಾಗಿ ಮಮಾಂಗೆ ಯೋ ವ್ರಣಂ ಕುರಿಯ, ನನ್ನ ಅಂಗದಲ್ಲಿ ಯಾರು ವ್ರಣವನ್ನು ಉಂಟು ಮಾಡ್ತಾನೋ ಅಥವಾ ಅಕಸ್ಮಾತ್ ಪೆಟ್ಟು ಬಿದ್ದದ್ರಿಂದ ನೆತ್ತರು ಹೊರಗೆ ಬಂತು, ಅವನು ಸಂಗ್ರಾಮದ ಅನ್ಯತ್ರ, ಸಂಗ್ರಾಮದ ಹೊರತುಪಡಿಸಿ ಇನ್ನೆಲ್ಲಿಯೇ ಅವನನ್ನ ಕಂಡ್ರೆ ಹನ್ಯ, ಕೇವಲ ಅವನನ್ನು ಮಾತ್ರ ಅಲ್ಲ ಸಬಲ ವಾಹನ, ಅವನು ಇಡೀ ದೇಶದ ಅಷ್ಟು ಸೇನೆಯನ್ನು ಕೂಡ ನಾಶ ಮಾಡ್ತೇನೆ ಅಂತ ಅವನ ವ್ರತ. ಅದರಿಂದಾಗಿ ವ್ಯಕ್ತಂ ಋಷಂಸು ಸಂಕೃದ್ಧೋ ಮಾ ದೃಷ್ಟಿ ವಸ ಶೋಣಿತಂ, ಬಂದ ತಕ್ಷಣ ಅವನು ಕೋಪ ಮಾಡಿಕೊಂಡು ಈ ಎಲ್ಲ ಸಂಭ್ರಮ ಕ್ಷಣ ಮಾತ್ರದಲ್ಲಿ ಧ್ವಂಸ ಆಗಿ ಹೋಗುತ್ತೆ. ಇವನು ಆ ಮಗ ಅಂತ ಈಗ ಅನ್ನುವಾಗ ಮಗನು ಇಲ್ಲ ಇವನು ಇಲ್ಲ ಅಂತ ಆಗ್ಬಿಡುತ್ತೆ, ಪರಿಸ್ಥಿತಿ ಕೆಟ್ಟು ಹೋಗುತ್ತೆ. ಅದರಿಂದಾಗಿ ಸ್ವಲ್ಪ ಹೊತ್ತು ಬಿಟ್ಟು ಬರ್ಲಿಕ್ಕೆ ಹೇಳು. ಅವನು ಇಂದ್ರನಾಗಲಿ ಕುಬೇರನಾಗಲಿ ಯಮನಾಗಲಿ ವರುಣನಾಗಲಿ ಯಾರೇ ಆದರೂ ದೊಡ್ಡ ದೇವತೆಗಳೇ ಆಗಿ ಅಕಸ್ಮಾತ್ ನನ್ನ ಮೇಲೆ ದಾಳಿ ಮಾಡಿದ್ರು ಅವರನ್ನು ಮೃದ್ನೀಯಾತ್, ಇನ್ನು ಕಿಂ ಪುನರ್ ನರಂ, ಈ ಸಾಮಾನ್ಯ ವಿರಾಟನನ್ನು ಎಲ್ಲಿ ಬಿಡ್ತಾನೆ ಅಂತ ಹೀಗೆ ಯುಧಿಷ್ಠಿರ ಹೇಳಿ ಮಗನನ್ನು ಮಾತ್ರ ಇವನನ್ನ ಉತ್ತರನನ್ನು ಮಾತ್ರ ಒಳಕ್ಕೆ ಬರುವಂತೆ ಹೇಳ್ತಾನೆ. ಅವನು ಬರ್ತಾನೆ ಒಳಗೆ. ಜ್ಯೇಷ್ಠ ಪ್ರಾವಿಶತ್ ಪೃಥಿವೀನ್ ಜಯ, ಭೂಮಿಂಜಯ ಬಂದ, ತಂದೆಗೆ ಬಂದು ನಮಸ್ಕಾರ ಮಾಡ್ತಿದ್ದಾನೆ. ಆದರೆ ನಮಸ್ಕಾರ ಮಾಡುವಾಗ ತಂದೆಯ ಪಾದವನ್ನ ಒಂದು ಕ್ಷಣ ಹೀಗೆ ನಮಸ್ಕಾರ ಮಾಡುವಾಗ ನೋಡ್ದ, ಆಮೇಲೆ ವವಂದೇ ಚ ಪಿತುಪಾದೋ ಕಂಕಂ ಚಾಪಿ ಪ್ರತಿಷ್ಠತ ಪಶ್ಯನ್ ಯುಧಿಷ್ಠಿರಂ ದೃಷ್ಟಿಯ ವಕ್ರಯಾ ಚರಣೋ ಪಿತು. ಒಂದು ಓರೆಗಣ್ಣಿನಿಂದ ಯುಧಿಷ್ಠಿರನನ್ನ ನೋಡ್ತಾ ಇದ್ದಾನೆ, ಯಾಕೆಂದ್ರೆ ಅವನಿಗೆ ಯಾರು ಗೊತ್ತಿದೆ ಅಲ್ಲಿ. ನಾನೀಗ ನಿಜವಾಗಿ ನಮಸ್ಕಾರ ಮಾಡಬೇಕಿದ್ದದ್ದು ಅಪ್ಪನಿಗಲ್ಲ,
ಯುಧಿಷ್ಠಿರನಿಗೆ ಮೊದಲು ಬಂದ ತಕ್ಷಣ. ಯಾಕೆಂದ್ರೆ ನಮ್ಮೆಲ್ಲರನ್ನು ಉಳಿಸಿದವನು ಅವನು. ಅದಕ್ಕೋಸ್ಕರ ಆದ್ರೆ ನಮಸ್ಕಾರ ಅಪ್ಪನಿಗೆ ಮಾಡಿ ಕಣ್ಣಿನಿಂದ ಯುಧಿಷ್ಠಿರನ ಕಡೆಗೆ ನೋಡಿ ಏನು ಅಭಿವಾದ್ಯ ತಥೋ ಮನಸ್ಸಿನಲ್ಲೇ ಅವನಿಗೂ ನಮಸ್ಕಾರ ಹೇಳಿ ಅಪ್ಪನ ಹತ್ರ ತನ್ನ ಗೋತ್ರವನ್ನ ಹೇಳಿ ನಮಸ್ಕಾರ ಮಾಡಿದ. ಆಮೇಲೆ ಮೊದಲು ಕಡೆಗಣ್ಣಿನಿಂದ ನೋಡುವಾಗ ಅಷ್ಟು ಅಸ್ಪಷ್ಟ ಕಾಣಲಿಲ್ಲ, ಹೇಳುವಾಗ ಸರಿ ಮುಖ ನೋಡಿದ. ಮುಖ ನೋಡುವಾಗ ಕಂಕಸ್ಯ ರುಧಿರಪೃತಂ ದೃಷ್ಟ್ವ, ಕಂಕನ ಹಣೆಯಲ್ಲಿ ನೆತ್ತರು ಒಸರುತ್ತಾ ಇರುವುದನ್ನು ಕಂಡು ಹೃದಯೇ ಅದಹ್ಯತ, ಅವನಿಗೆ ಎದೆ ಸುಟ್ಟೋದಾಗಾಯಿತು. ಮೃತ್ಯುಗ್ರಸ್ತ ಇವೋತ್ತರ, ಮೃತ್ಯುವಿಗೆ ಅಂದ್ರೆ ಮೃತ್ಯುವನ್ನ ಕಂಡವನ ಕಣ್ಣಿನಲ್ಲಿ ಎಂಥ ಒಂದು ನೋವಿರುತ್ತೆ, ಆ ನೋವಿನಿಂದ ಉತ್ತರ ತಡಬಡಿಸಿದ. ತಥೋ ರುಧಿರಸಿಕ್ತಾಂಗಂ ಏಕಾಗ್ರಂ ಚ ಅನಾಗಸಂ ಭೂಮಾ ವೇಕಾಂತ ಆಸೀನಂ ಸೈರಂಧ್ಯಾ ಸಮುಪಾಸಿತಂ. ಕೆಳಗೆ ಪೀಠದಿಂದ ಕೆಳಗೆ ಇದ್ದಾನೆ, ಪಕ್ಕದಲ್ಲಿ ಸೈರಂಧ್ರಿ ಆ ಬಟ್ಟೆಯಿಂದ ಆ ನೆಲವನ್ನ ಅಡ್ಡ ಹಿಡಿದಿದ್ದಾಳೆ, ಹಣೆಯನ್ನ ಒರೆಸ್ತಾ ಇದ್ದಾಳೆ. ಅವನದನ್ನು ನೋಡಿ ಅಪ್ಪನನ್ನ ಕೇಳಿದ, ತ್ವರಮಾಣ ಕೂಡಲೇ ಕೇಳಿದ, ಕೇನ ಎಂ ತಾಡಿತ ಕಂಕಃ ಕೇನ ಪಾಪಮಿದಂ ಕೃತಂ, ಯಾರು ಈ ಕಂಕನ ಹಣೆಗೆ ಬಡಿದು ನೆತ್ತರನ್ನ ಉಸಿರು ಒಸರುವಂತೆ ಮಾಡಿದ್ದು, ಯಾರು ಈ ಪಾಪ ಕಾರ್ಯವನ್ನು ಮಾಡಿದ್ದು, ಯಾರಾದ್ರೂ ಬದುಕಬೇಕು ಅಂತ ಆಸೆ ಪಡುವನು ಇಂಥ ಒಂದು ಅಕಾರ್ಯ ಮಾಡ್ತಾನ, ಕೇನ ಸ್ಪೃಷ್ಟ ಪದೋರಗ, ಅದರ ಪಾಡಿಗೆ ಹೋಗ್ತಾ ಇದ್ದ ಹಾವನ್ನ ಮೆಟ್ಟಿ ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ಎಂಥ ಮೂರ್ಖ ಆಗ್ತಾನೋ ಅಂತ ಪರಿಸ್ಥಿತಿಯಲ್ಲಿ ಇವನ ಹಣೆಯನ್ನ ಯಾರು ಮುಟ್ಟಿದ್ದು. ಶ್ರೋತ್ರಿಯ ಬ್ರಾಹ್ಮಣ ಶ್ರೇಷ್ಠ ಇಂದ್ರಾಸನ ರತಿ ಕ್ಷಮ, ಆ ಮಾತಿನಲ್ಲಿ ಇಂದ್ರನ ಆಸನಕ್ಕೆ ಯೋಗ್ಯ ಇವನು, ನಿನ್ನ ಆಸನ ಅಲ್ಲ ಇಂದ್ರನ ಆಸನಕ್ಕೆ ಯೋಗ್ಯ ಇವನು. ಯಾಕೆಂದ್ರೆ ಧರ್ಮನು ಕೂಡ ಒಂದು ಮನ್ವಂತರದಲ್ಲಿ ಇಂದ್ರ, ಯಮಧರ್ಮನು ಕೂಡ ಒಂದು ಮನ್ವಂತರದಲ್ಲಿ ಇಂದ್ರ ಆಗ್ಲಿಕ್ಕೆ ಯೋಗ್ಯ ಅವನು. ಅದರಿಂದಾಗಿ ಅವನು ಇಂದ್ರ ಎಷ್ಟೋ ಕಡೆಗಳಲ್ಲಿ ಇಂದ್ರ ಸಮಾಹ ಅಂತ ಹೇಳ್ತಾರೆ ಪಾಂಡವರನ್ನ. ಐದು ಜನರು ಇಂದ್ರವೇ ಒಂದೊಂದು ಮನ್ವಂತರದಲ್ಲಿ. ಹಾಗಾಗಿ ರೋಚನ ಅನ್ನುವ ಹೆಸರಿನಿಂದ ಎರಡನೇ ಮನ್ವಂತರದಲ್ಲಿ ಭೀಮ, ಅದರ ನಂತರದ ಮನ್ವಂತರದಲ್ಲಿ ಧರ್ಮ, ಅದರ ನಂತರದ ಮನ್ವಂತರದಲ್ಲಿ ನಾಸತ್ಯ, ಅದರ ನಂತರದ ಮನ್ವಂತರದಲ್ಲಿ ದಸ್ವ, ಅದರ ನಂತರದ ಎರಡು ಮನ್ವಂತರದಲ್ಲಿ ಈ ಇಂದ್ರ. ಈಗ ಯಾರು ಅರ್ಜುನನಾಗಿದ್ದಾನೆ ಅವರಿಬ್ರು. ಹಾಗಾಗಿ ಒಂದು ಪರಮಾತ್ಮ ಇದ್ದಾನೆ ಬಿಡಿ, ಒಂದು ಪರಮಾತ್ಮ ಇಂದ್ರನಾಗಿ ಯಜ್ಞ ಅನ್ನುವ ನಾಮಕನಾಗಿ ಬಂದವನಿದ್ದಾನೆ. ಆದ್ರೆ ಈ ಏಳು ಮನ್ವಂತರದಲ್ಲಿ ಮೊದಲ ಐದು ಮನ್ವಂತರಗಳಿಗೆ ಇವರೇ ಅಧಿಪತಿಗಳು, ಅದರಿಂದಾಗಿ ಇವರನ್ನೆಲ್ಲ ಇಂದ್ರ ಕಲ್ಪಾಹ ಇಂದ್ರ ಸಮಾಹ ಅಂತ ಶಬ್ದ ಹೇಳಿದ್ರೆ ಅದು ಸುಮ್ಮನೆ ಹೊಗಳಿಕ್ಕೊಂದು ನೀನೇ ಇಂದ್ರ ನೀನೇ ಚಂದ್ರ ಅಂತ ನಾವು ಹೊಗಳುವ ಹಾಗೆ ಒಂದು ಮೆಚ್ಚುಗೆಯ ಮಾತಲ್ಲ. ನಿಜದ ಅರ್ಥದಲ್ಲಿ ಇಂದ್ರ ಸಮಾಹ ಪೂಜನೀಯ, ಇವನು ಅತ್ಯಂತ ಪೂಜೆಗೆ ಯೋಗ್ಯ ಇವನು, ಶಾಸ್ತ್ರವನ್ನು ಚೆನ್ನಾಗಿ ಕೇಳಿಕೊಂಡವನು. ಇಂಥವನನ್ನ ನೀನು ಹೀಗೆ ನ ಪ್ರಬಾಧ್ಯೋ ಅಯಂ ಈದೃಶಃ, ಈ ರೀತಿಯಾಗಿ ನೀನು ಅವನಿಗೆ ಹೊಡೆದು ನೋಯಿಸುವುದು ಯಾವ ಕಾರಣಕ್ಕೂ ತಪ್ಪಲ್ಲ, ಅವನನ್ನು ಅಭಿವಾದನೆ ಮಾಡಿ ಕ್ಷಮೆ ಕೇಳಬೇಕಾದದ್ದು. ಪುತ್ರನ ಈ ಮಾತು ಕೇಳಿ ವಿರಾಟೋ ರಾಷ್ಟ್ರವರ್ಧನ, ಅವನಿಗೆ ಈ ಈ ವ್ಯವಸ್ಥೆಗಳೆಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಿದೆ, ಆದರೂ ಇಷ್ಟು ಇದ್ರ ಹಿನ್ನೆಲೆ ಅವನಿಗೆ ತೀವ್ರತೆ ಏನು ಅಂತ ಗೊತ್ತಾಗ್ಲಿಲ್ಲ, ಹೆದರಿಬಿಟ್ಟ. ಸಾಧ್ವ ಸಾಧ್ವ ಸಾಧ್ವಸ್ತ ಮಾನಸ, ಒಳಗಿನಿಂದ ಭಯ ಉಂಟಾಯಿತು. ಅಂದ್ರೆ ಉತ್ತರ ಈಗ ಗೆದ್ದು ಬಂದು ಈ ಮಾತು ಹೇಳ್ತಾ ಇದ್ದಾನೆ, ಅಂದ್ರೆ ಗೆದ್ದವರು ನನ್ನನ್ನು ಹೊಗಳಿ ಅಂತ ಹೇಳ್ತಾನೆ ಹೊರತು ಇನ್ನೊಬ್ಬರಿಗೆ ಹಾನಿ ಮಾಡಬೇಡಿ ಅಂತ ಹೇಳಲ್ಲ. ಅಂತಾದ್ರಲ್ಲೂ ಈ ಎಚ್ಚರದಿಂದ ಅವನು ಹೇಳ್ತಾ ಇದ್ದಾನೆ ಅಂದ್ರೆ ನನ್ನ ಮಗ ನನಗಿಂತ ತುಂಬಾ ಎತ್ತರಕ್ಕೆ ಬೆಳೆದು ಬಿಟ್ಟನಪ್ಪ, ನಾನು ರಾಜನಾಗಿ ಮಾಡುವುದನ್ನ ತಪ್ಪು ಮಾಡಿದ್ದನ್ನ ಮಗ ಹೇಳುವಷ್ಟು, ಮಗನಿಂದ ಬುದ್ಧಿ ಹೇಳಿಸುವಷ್ಟು ನನ್ನ ತಪ್ಪಾಗಿದೆ ಅಂದ್ರೆ, ಮಗನಿಗೆ ಆ ಧೈರ್ಯದಲ್ಲಿ ಹೇಳ್ತಾ ಇದ್ದಾನೆ ಅಂದ್ರೆ ಅವನಿಗೆ ಇಲ್ಲ ಈ ಮಗ ಏನು ಹೇಳ್ತಾ ಇದ್ದಾನೆ ಅಂತ ಅನ್ನಿಸ್ತು. ಪುತ್ರಂತೆ ವಿಜಯಂ ಶ್ರುತ್ವ, ಆದ್ರೆ ನಡೆದ ಘಟನೆ ಅವನಿಗೆ ಇನ್ನೂ ಅದು ಪೂರ್ತಿ ಸಮಾಧಾನ ಆಗಿರಲಿಲ್ಲ ಒಳಗೆ, ಯಾಕಂದ್ರೆ ಗೊತ್ತಿಲ್ಲ ವಿಷಯ ಏನಾಗಿದೆ ಇಲ್ಲಿ ಅಂತ. ಪುತ್ರ ತೇ ವಿಜಯಂ ಶ್ರುತ್ವ, ನಿನ್ನ ಗೆಲುವಿನ ಸುದ್ದಿಯನ್ನ ಕೇಳಿ ನಾನು ಸಂತೋಷಪಟ್ಟೆ, ಆಹ್ ನನ್ನ ಮಗ ಅದ್ಭುತ ಅಂತ ನಾನು ಹೇಳಿದೆ. ಆಗಲೇ ಸಂತೋಷಕ್ಕೆ ನಾವು ದ್ಯೂತ ಆಡುವುದಕ್ಕೆ ಸೇರಿಕೊಂಡೆವು, ನಾವು ಆಟ ಆಡಬೇಕು ಅಂತ ಅಂದುಕೊಂಡೆವು. ಆಗ ಇವನು ಅಜಯತ್ಸ ಕುರೂನ್ ಸರ್ವಾನ್ ಇತಿ ಮಾಂ ಅಬ್ರವೀದ್ ಮುಹು, ಮಯ ಏನು ಪುತ್ರ ನೇತ್ರಿ ನೇತಿ ಕಂಕೋ ಬೃಹನ್ನಲ. ಕಂಕ ಹೇಳಿದ, ನಿನ್ನ ಪುತ್ರ ಅಲ್ಲ ಗೆದ್ದದ್ದು, ಬೃಹನ್ನಳೆ ಗೆದ್ದದ್ದು ಅಂತ ಮತ್ತೆ ಮತ್ತೆ ಮುಹುರ್ ಮುಹು ಮತ್ತೆ ಮತ್ತೆ ಹೇಳಿದ. ಇತ್ಯುಕ್ತಂ ಹಿ ಮಯಾ ಪುತ್ರ ನೇತಿ ಕಂಕೋ ಬೃಹನ್ನಳ ಅಜಯತ್ಸ ಕುರೂನ್ ಸರ್ವಾನಿತಿ ಮಾಂ ಅಬ್ರವೀತ್ ಮುಹು ಮುಹು. ಪ್ರಶಂಸಿತೆ ಮಯಾ ಪುತ್ರ ವಿಜಯೇ ತವ ವಿಶ್ರುತೆ,
ನಾನು ನಿನ್ನ ವಿಜಯದ ಸುದ್ದಿಯನ್ನ ಕೇಳಿ ಸಂತೋಷ ಪಡ್ತಾ ಇರಬೇಕಾದ್ರೆ ಇವನು ಇದು ಗೃಹನ್ನಳೆಯ ವಿಜಯ, ಇದು ಗೃಹನ್ನಳೆಯ ವಿಜಯ, ಇದು ಗೃಹನ್ನಳ ವಿಜಯ ಅಂತ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದಾನೆ. ಅಸ್ತುವತ್ ತುಂಬಾ ಸರ್ತಿ ಸ್ತೋತ್ರ ಮಾಡಿದ. ಋಷ ಕೋಪದಿಂದ ಆಟಾಡುವ ಕೈಯಲ್ಲಿ ಷಂಡನನ್ನು ಹೊಗಳುತ್ತೀಯ ನೀನು ಅಂತ ಹೇಳಿ ಸಿಟ್ಟಿನಿಂದ ಅವನ ಹಣೆಗೆ ನಾನೇ ಹೊಡೆದೆ. ತಾಡಿತೋ ಎಂ ಮಯಾ ಪುತ್ರ ದುರಾತ್ಮ ಶತ್ರು ಪಕ್ಷಕೃತ್. ನಮ್ಮ ಮಗ ಗೆದ್ದಾಗ ನಮ್ಮ ಮಗನ ಗೆಲುವನ್ನು ಬಿಟ್ಟು ಯಾರು ಗಾಡಿ ಓಡಿಸ್ಕೊಂಡು ಅವನು ಅವನೇ ಇವನನ್ನು ಗೆಲ್ಲಿಸಿದ್ದು ಅಂತ ಹೇಳಿದ್ರೆ ಯಾರು ನಂಬ್ತಾರೆ? ಅಥವಾ ಯಾರಿಗೆ ಸಖ್ಯ ಆಗುತ್ತೆ ಹೇಳಿಕ್ಕೆ, ಮನಸ್ಸಿಗೆ ಒಪ್ಪಿಗೆ ಆಗುತ್ತೆ? ಅದನ್ನ ನಾನೇ ಹೊಡೆದಿದ್ದು. ಆಗ ಅಕಾರ್ಯಂತೆ ಕೃತಂ ರಾಜನ್, ಕೂಡ್ಲೇ ಮಗ ಸ್ವಲ್ಪವೂ ಹಿಂದೆ ಸರಿಲಿಲ್ಲ ಆ ಮಾತಿ ಅಂದ್ರೆ ಹೇಳಬೇಕಾದ ವಿಷಯದಲ್ಲಿ. ಅಕಾರ್ಯಂತೆ ಕೃತಂ ರಾಜಂ ಕ್ಷಿಪ್ರಮೇಶ ಪ್ರಸಾದ್ಯತಾ, ಬೇಗ ಇವನ ಮನಸ್ಸಿಗೆ ವೇದನೆ ಆಗದ ಹಾಗೆ ನೀನು ನೋಡ್ಕೊ. ಯಾಕೆಂದ್ರೆ ಬ್ರಹ್ಮ ವಿಷ ಇದು, ಬೇರೆ ವಿಷಗಳನ್ನ ಕುಡಿದ್ರೆ ಬದುಕಿ ಬರ್ಬೋದು, ಅಥವಾ ಮತ್ತೊಂದು ಜನ್ಮ ಪಡೆದಾದ್ರೂ ಕೂಡ ಮತ್ತೆ ಸಾಮಾನ್ಯ ಮೊದಲಿನಂತೆ ಜೀವನ ನಡೆಸಬಹುದು. ಆದ್ರೆ ಬ್ರಹ್ಮ ವಿಷವನ್ನ ಕುಡಿದ ಅಂದ್ರೆ ಜನ್ಮ ಜನ್ಮಾಂತರದಲ್ಲೂ ಆ ವಿಷವನ್ನು ಬೆನ್ನಟ್ಟಿಕೊಂಡು ಮತ್ತೆ ಒಳ್ಳೆಯದನ್ನ ಅವನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗದಷ್ಟು ಕತ್ತಲೆ ಕಡೆಗೆ ದೂಡಲ್ಪಡ್ತಾನೆ. ಯಾವನ್ನ ಕ್ಷಮಂ ಆಯಾತಿ ಕುಲಂ ಸರ್ವಂ ಅಶೇಷತಃ ಸ್ಪೀತಂ ವೃದ್ಧಂಚ ಮಾತ್ಸ್ಯಾನಾಂ ಅಯಂ ತಾವತ್ ಪ್ರಸಾದ್ಯತ. ನಮ್ಮ ಮಾತ್ಸ್ಯ ಕುಲವೇ ನಾಶ ಆಗಿ ಈಗ ಏನು ಸಮೃದ್ಧವಾಗಿದೆ? ನಾವು ಬಹಳ ಕಾಲದಿಂದ ನಮ್ಮ ದೇಶದಲ್ಲಿ ಸಮೃದ್ಧಿಯನ್ನ ನೋಡಿರಲಿಲ್ಲ. ಈ ಪಾಂಡವರು ಬಂದ ಒಂದು ವರ್ಷದಿಂದ ಅವನಿಗೆ ಪಾಂಡವರು ಗೊತ್ತಿದೆ, ಆದ್ರಿಂದ ಅದನ್ನು ಯೋಚನೆ ಮಾಡುತ್ತಿದ್ದಾನೆ. ಇವರು ಬಂದ ಮೇಲೆ ಸ್ಫೀತ ಆಗಿದೆ ಈ ನಗರ, ಸಮೃದ್ಧಿಯಿಂದ ಕೂಡಿದೆ. ದ್ರೋಣರು ಹೇಳಿದ್ರು ಯಾವ ಊರು ಅತ್ಯಂತ ಸ್ಫೀತವಾಗಿದೆಯೋ ಅಲ್ಲಿ ಪಾಂಡವರು ಇರ್ತಾರೆ ಅಂತ. ದೊಡ್ಡವರು ಇದ್ರೆ ಸಾಕು, ಅವ್ರು ಹೇಳಿದ್ರೆ ಅವರು ಮಾತಾಡಬೇಕಾಗಿಲ್ಲ ಯಾವುದೇ ವಿಷಯದಲ್ಲಿ. ತನ್ನಿಂದ ತಾನೇ ಅಧರ್ಮದ ಚರ್ಯೆಗಳೆಲ್ಲ ತಣ್ಣಗೆ ಆಗ್ತಾ ಹೋಗುತ್ತೆ, ಧರ್ಮದ ಚರ್ಯೆಗಳೆಲ್ಲ ತನ್ನಿಂದ ತಾನೇ ಮೇಲಕ್ಕೆ ವೃದ್ಧಿ ಆಗ್ತಾ ಇರುತ್ತೆ. ಆ ಜಾಗದಲ್ಲಿ ಶತ್ರುಗಳೆನಿಸಿದಂತಹ ಜಿಂಕೆ ಹುಲಿಗಳು ಕೂಡ ಒಂದೇ ತಟ್ಟೆಯಲ್ಲಿ ಆರಾಮವಾಗಿ ನೀರು ಕುಡಿದು ಒಂದಕ್ಕೊಂದು ವಿರೋಧಿಸದೆ ಹೊರಟು ಹೋಗ್ತವೆ. ಅಂತಹ ಸ್ಥಿತಿಯಲ್ಲಿ ಇವನನ್ನ ನೀನು ಬೇಗ ಸಮಾಧಾನ ಪಡಿಸಿ ಕ್ಷಮೆಯನ್ನ ಕೇಳದೆ ಹೋದ್ರೆ ನಾವು ಪ್ರಣಮ್ಯ ಪಾದಯೋ ಅಸ್ಯ ದಂಡವ ಕ್ಷಿತಿಮಂಡಲೇ. ನೀನವನಿಗೆ ಒಂದು ಕೋಲು ಬಿಟ್ರೆ ದಬ್ ಅಂತ ಬೀಳುತ್ತಲ್ಲ, ಹಾಗೆ ನಮಸ್ಕಾರ ಮಾಡಬೇಕು. ನಿಧಾನಕ್ಕೆ ಆಲೋಚನೆ ಮಾಡ್ತಾ ಉರುಟಾಸನ ಶೀರ್ಷ ಇನ್ನೇನೇನೋ ನೂರಾರು ಆಸನಗಳನ್ನು ಮಾಡಿಕೊಂಡು ನಿಧಾನಕ್ಕೆ ಕೈ ಇಟ್ಟು ತಿರುಗಿ ದೇಹವನ್ನು ನಿಧಾನಕ್ಕೆ ಬಾಗಿಸಿ ಅದು ಪೋಸ್ ಕೊಡ್ಲಿಕ್ಕೆ ಒಂದೊಂದೇ ಫೋಟೋ ತೆಗೀರಿ ಅಂತ ನಿಧಾನಕ್ಕೆ ಜಾರುವುದಲ್ಲ, ಬೀಳುವುದಲ್ಲ ಅದು. ಅದು ದಂಡವತ್ ಕೂಡಲೇ ಹೇಗೆ ಬಿದ್ದರೆ ತಕ್ಷಣದ ಅಂದ್ರೆ ಅದರ ಅಭಿಪ್ರಾಯ ಇಷ್ಟು, ದಂಡದಂತೆ ಬೀಳಬೇಕು ಅಂದ್ರೆ ಮೈ ಕೈ ಮೂಗೆಲ್ಲ ಒಡ್ಕೋಬೇಕು ಅಂತಲ್ಲ. ಅಷ್ಟು ಕ್ಷಿಪ್ರವಾಗಿ ನಮಸ್ಕಾರ ಮಾಡೋ ವಿಷಯದಲ್ಲಿ ಮಾಡ್ಲಾ ಬೇಡವಾ ಅಂತ ಮನಸ್ಸಲ್ಲಿ ಒಂದು ಕ್ವಶನ್ ಮಾರ್ಕ್ ಇರಬಾರದು ಅಂತ. ಈ ವಿಷಯದಲ್ಲಿ ನಾವು ತಕ್ಷಣವೇ ಕಾರ್ಯಪ್ರವೃತ್ತರಾಗಬೇಕು. ಪ್ರಗೃಹ್ಯ ಪಾದೋ ಪಾಣಿಭ್ಯಾಂ ಅಯಂ ತಾವತ್ ಪ್ರಸಾದಿತ, ಗಟ್ಟಿಯವನ ಕಾಲಿಡ್ಕೊಂಡು ಈಗಲೇ ಕ್ಷಮೆ ಕೇಳು. ಬಲಗೈಯಿಂದ ಬಲಗಾಲನ್ನು ದಕ್ಷೇಣ ಪಾಣಿನ ಸ್ಪೃಷ್ಟ್ವ, ಬಲಗೈಯಿಂದ ಬಲಗಾಲನ್ನು ಸ್ಪರ್ಶಿಸಿ ಎಡಗೈಯಿಂದ ಎಡಗಾಲನ್ನ ಸ್ಪರ್ಶಿಸಿ. ಅಂದ್ರೆ ನಾವು ಎದುರುಗಡೆ ಹೀಗೆ ನಮಸ್ಕಾರ ಮಾಡೋದಲ್ಲ, ಹೀಗೆ ನಮಸ್ಕಾರ ಮಾಡಬೇಕು. ಯಾವಾಗ ಬಲಗೈಯಿಂದ ಬಲಗಾಲನ್ನು ಮುಟ್ಟಬೇಕು, ಎಡಗೈಯಿಂದ ಎಡಗಾಲನ್ನು ಮುಟ್ಟಬೇಕು. ಹಾಗೆ ಮುಟ್ಟಿದ್ರೆ ಮಾತ್ರ ನಮಸ್ಕಾರ. ನಾವು ಮಾಡೋದು ಉಲ್ಟ, ಹೀಗಿಡಿದು ಹೀಗೇನೋ ಅಂತೀವಿ, ಬಸ್ಕಿ ತೆಗೆಯುತ್ತಾರ. ಅದು ನಿಜವಾಗಿ ಕ್ರಮ ಅಲ್ಲ. ಕಿವಿ ಮುಟ್ಟಬೇಕು ಅನ್ನೋದು ಏನು ತಪ್ಪಲ್ಲ, ಯಾಕೆಂದ್ರೆ ಗಂಗಾ ಸನ್ನಿಧಾನವನ್ನು ಸ್ಮರಣೆ ಮಾಡಿ ಆ ನೀರಿನಿಂದ ಎದುರುಗಡೆಯವರ ಪಾದವನ್ನು ತೊಳೀತಾ ಇದ್ದೇವೆ ಅನ್ನೋದು ಕಲ್ಪನೆ. ಆಮೇಲೆ ಆ ಧೂಳನ್ನು ತಲೆಗೆ ಮುಟ್ಟಿಸಿಕೊಂಡು ಧೂಳಿನಿಂದ ನಾನು ಪೂತನಾದೆ ಅಂತ ಭಾವಿಸುವುದು. ಅದರಿಂದಾಗಿ ನಿನಗೆ ಈಗಲೇ ಪರಿಹಾರ ಆಗಬೇಕು ಅಂದ್ರೆ ತಕ್ಷಣವನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡು. ಇದು ಯಾವತ್ ವದೇತ್ ಕಂಕ ಅಯಂ ತಾವತ್ ಪ್ರಸಾದ್ಯತ, ಇಲ್ಲ ನಾನು ಕ್ಷಮಿಸಿದ್ದೇನೆ ಅಂತ ಅವನು ಹೇಳೋ ತನಕ ಬಿಡಬಾರ್ದು ನೀನು. ಅವನು ಕ್ಷಮಿಸಿದ್ದೇನೆ ಅಂತ ಹೇಳಿದ ಮೇಲೇನೆ ನಿನಗೆ ಉದ್ಧಾರ. ಯಾವಾಗ್ಲೂ ಅಪ್ಪನೇ ಮಗನಿಗೆ ಹೇಳ್ತಿದ್ದ, ಈಗ ಮಗನೇ ಅಪ್ಪನಿಗೆ ಇಷ್ಟು ಹೇಳ್ತಾ ಇದ್ದಾನೆ. ಅಪ್ಪನಿಗೆ ಇದರಲ್ಲಿ ಯಾವುದು ನನ್ಗೇನ್ ಮಗ ಹೇಳುದು ಮಾಡ್ಲಿಲ್ಲ ಅವನು, ಯಾಕೆಂದ್ರೆ ಮಗನ ಮಾತಿನಲ್ಲಿ ಆ ಒಂದು ದಾರ್ಢ್ಯತೆ ಇತ್ತು. ಯಾಕೆಂದ್ರೆ ಅವನು ಪಾಂಡವರು ಅಂತ ಗೊತ್ತಿದೆಯಲ್ವಾ, ಆ ಮಾತುಗಳಲ್ಲಿ ಅಷ್ಟು ಫೋರ್ಸ್ ಇದೆ. ನೀನು ಪಾಂಡವರನ್ನ ಅಕಸ್ಮಾತ್ ಹೀಗೆ ಅವಮಾನ ಮಾಡಿದ್ರೆ ನಿನ್ನ ಇದು, ಯಾಕೆಂದ್ರೆ ಅವರು ಪಾಂಡವರು ಅನ್ನೋದಕ್ಕಿಂತ ಸಜ್ಜನರು, ಭಗವಂತನಿಗೆ ಅತ್ಯಂತ ಹತ್ತಿರದವರು. ಅಂಥವ್ರು ನಮ್ಮ ಮನೆಯಲ್ಲಿ ಒಂದು ಹೊತ್ತಿದ್ದಾರೆ ಅಂದ್ರೆ ಅದು ನೂರಾರು ಸಾವಿರಾರು ಜನ್ಮದ ಪುಣ್ಯಫಲ, ಮತ್ತು ಸಾವಿರಾರು ಜನ್ಮಕ್ಕೆ ಪುಣ್ಯಫಲವನ್ನ ಶೇಖರಣೆ ಮಾಡಿಕೊಂಡು ಹೋಗುವಂತದ್ದು. ಅಂತಹದ್ರಲ್ಲಿ ಅವರು ಒಂದು ವರ್ಷ ನಮ್ಮ ಮೇಲಿನ ಕಾಳಜಿಯಿಂದ ಇದ್ದಾರೆ ಅಂದ್ರೆ ಅದಕ್ಕೆ ನಾವು ಸರಿಯಾಗಿ ಪ್ರತಿಕ್ರಿಯೆ ಕೊಡಬೇಕು. ಸಪುತ್ರ ಸ್ಯವಚ ಶ್ರುತ್ವ, ಯಾಕೋ ಬಿಡಿಬಿಡಿ ಆಯ್ತು ಅವನು, ಮಗ ಹೇಳಿದ ತಕ್ಷಣ ಆಸನೆ ಬಿಟ್ಟು ಎದ್ದ. ಎದ್ದವನೇ ಓದಕ್ಕೆ ನಮಸ್ಕಾರ ಮಾಡಿ ಕ್ಷಮೆ ಕೇಳಿದ. ಕ್ಷಮಯಾಮಾಸಕೌಂತೇಯಂ ಛನ್ನಂ, ನಿಜವಾಗಿ ಅವನು ಯಾರು ಅಂತ ಗೊತ್ತಿಲ್ಲ, ಮರೆಯಾಗಿ ಇದ್ದಂತಹ
ಕಂಕನ ವೇಷದಲ್ಲಿದ್ದಂತಹ ಅವನನ್ನ ಕೇಳಿದ. ಕೂಡಲೇ ಯುಧಿಷ್ಠಿರಿಗೆ ಅವನನ್ನ ಕೈ ಹಿಡಿದು ಎಬ್ಬಿಸಿ, ಚಿರಂ ಕ್ಷಾಂತಮ್ಮಯ ರಾಜನ್, ಅಯ್ಯೋ ನನ್ನ ತಣ್ಣಗಾಗಿ ಎಷ್ಟೋ ಹೊತ್ತಾ ಇತ್ತು, ನನ್ನ ಬಿಸಿ ಆಗುದೇ ಕಷ್ಟ, ಕೋಪ ಬರುವುದೇ ಕಷ್ಟ ಅವನಿಗೆ. ಕೋಪ ಅಂದ್ರೆ ಬೇಗ ನೆತ್ತರ ಬಿಸಿ ಆಗುದೇ ಇಲ್ಲ, ಏನಾದ್ರೂ ಹೋಗ್ಲಿ ಪಾಪ ಅಂತ ಹೀಗೆಲ್ಲ ಯೋಚನೆ ಮಾಡುದು. ಅವನು ಚಿರಂ ಕ್ಷಾಂತಂ, ನಾನು ಶಾಂತನಾಗಿ ಸುಮಾರು ಹೊತ್ತಾಯ್ತು. ಅವನು ಹೊಡೆದು ಆ ಕ್ಷಣದಲ್ಲಿ ಯಾವಾಗ ಅವಳು ನೆಲಕ್ಕೆ ಬೀಳದಾಗಿ ನೋಡಿದ್ಲೋ ಆಗ್ಲೇ ಅವನು ಶಾಂತ ಆಗಿ ಆಗಿದೆ. ಅಂದ್ರೆ ಏನು ಆಗುದಿಲ್ಲ ಸದ್ಯಕ್ಕೆ, ಈಗ ನಾವು ನಮ್ಗೆ ರಕ್ಷಣೆ ಕೊಟ್ಟವರಲ್ಲ, ಒಂದು ವರ್ಷಕ್ಕೆ ಆಸರೆ ನೀಡಿದವರಲ್ವಾ, ನಮ್ಗೆ ಇಷ್ಟು ದಿವಸ ಕೊಟ್ಟ ಆಸರೆಯನ್ನ ನಾವು ಮರೆತು ನಮಗೊಂದು ತೊಂದರೆ ಆಯ್ತು ಅಂತ ಒಂದೇ ಮಾತಿಗೆ ಅವನನ್ನ ನಾಶ ಆಗುವಂತ ಹೇಳುದು ಸರಿಯಲ್ಲ ಅನ್ನೋದು ಅವನ ಮನಸ್ಸಿನಲ್ಲಿ ಇತ್ತು. ಆಗ್ಲೇ ನಾನು ಸಮಾಧಾನಗೊಂಡಿದ್ದೇನೆ. ಒಂದೇ ಒಂದು ಏನು ಅಂದ್ರೆ, ಒಂದು ವೇಳೆ ಈ ಹನಿ ನೆತ್ತರು ಬಿದ್ದಿದ್ದಿದ್ರೆ ನಿನ್ನ ಇಡೀ ರಾಷ್ಟ್ರ ಇಹ ಉಚ್ಛೇದ್ಯಂ ಉಚ್ಛೇದ್ಯಂ ಪೂರ್ತಿ ನಾಶ ಆಗಿ ಹೋಗ್ತಿತ್ತು. ಆದ್ರೆ ಅದಾಗಲಿಲ್ಲ. ನ ದೂಷಯಾಮಿ, ನಾನು ನಿನ್ನ ದೂಷಣೆ ಮಾಡುವುದಿಲ್ಲ. ಎಷ್ಟು ಹನ್ಯಾದ ದೂಷಕಂ, ಯಾರು ತಪ್ಪಿಲ್ಲದವನನ್ನ ಹೊಡಿತಾನೋ ಅವನು ಅಪರಾಧಿ ಅಂತ ಲೆಕ್ಕ. ನಾನು ಒಂದು ಮಾತು ಹೇಳಿದೆ, ಅದು ಅವನಿಗೆ ಹಾಗೆ ಅನ್ನಿಸಿದ್ದೇನು ತಪ್ಪಲ್ಲ. ಫಲಂ ತಸ್ಯ ಮಹಾರಾಜ ಕ್ಷಿಪ್ರಂ ದಾರುಣಮಾಪ್ನಿಯಾತ್. ಒಂದು ವೇಳೆ ಆ ರೀತಿ ಅನ್ಯಾಯ ನಡೆದು ಅದು ಭೂಮಿಗೆ ಬಿದ್ದಿದ್ರೆ ನೀನು ಅನರ್ಥಕ್ಕೆ ಈಡಾಗ್ತಿದ್ದಿ. ಆಯ್ತು, ಶೋಣಿ ತಂತು ವ್ಯತಿಕ್ರಾಂತೆ, ಹಣೆಯಿಂದ ಒರೆಸಿ ತಲೆ ಕೂದಲೆಲ್ಲ ಸರಿ ಮಾಡಿ ಕಾಣದ ಹಾಗೆ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಏನೋ ಇಟ್ಟಿದ್ದಾರೆ. ಪ್ರವಿವೇಶ ಬೃಹನ್ನಳ, ಅಷ್ಟೊತ್ತಿಗೆ ಬೃಹನ್ನಳೆ ಒಳಗೆ ಪ್ರವೇಶ ಮಾಡಿದ. ಅಭಿವಾದ್ಯ ಮಹಾರಾಜಂ ಕಂಕಂ ಚಾಪಿ ಉಪತಿಷ್ಠತ. ಅವನು ಕಂಕನಿಗೆ, ಮಹಾರಾಜನಿಗೂ ಮತ್ತು ಕಂಕನಿಗೂ ಇಬ್ಬರಿಗೂ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿದ್ಮೇಲೆ ಮಗನನ್ನ ಎದುರುಗಡೆ ನೋಡ್ತಾ ಇದ್ದಾನೆ. ನೋಡುವಾಗ ಪರಿಶ್ವಜ್ಯ, ಮಗ ಅಪ್ಪ ಅಪ್ಪ ಎದ್ದ, ಅಪ್ಪ ಎದ್ದು ಮಗನನ್ನು ಗಟ್ಟಿ ಆಲಿಂಗನೆ ಮಾಡಿಕೊಂಡ. ಅವನ ಒಳ ಅಂತಃಪುರದ ಮುಖ್ಯ ವರಾಂಡಕ್ಕೆ ಕರ್ಕೊಂಡು ಹೋದ. ಪ್ರಶಂಸ, ತುಂಬ ಚೆನ್ನಾಗಿ ಹೊಗಳಿದ. ಮಗನೇ, ಯುದ್ಧದಲ್ಲಿ ಗೆದ್ದದ್ದು, ಗೆದ್ದ ಮೇಲೆ ಈಗ ಬಂದು ನಾನು ಮಾಡಿದ ಒಂದು ತಪ್ಪನ್ನ ತಕ್ಷಣದಲ್ಲಿ ಅದನ್ನು ತಿದ್ದುವ ಮಾತು ಹೇಳಿದ, ನಿನ್ನಲ್ಲೊಂದು ರಾಜನ ಗುಣ ಬಂತಾಯ್ತು. ಯಾಕೆಂದ್ರೆ ಯಾವಾಗ ಅರ್ಜುನನ ಜೊತೆಗಿನ ಒಂದಿಷ್ಟು ಒಡನಾಟ ಬಂತೋ ಒಳಗಿನಿಂದ ತನ್ನಿಂತಾನೇ ಒಂದು ಕೆಚ್ಚು ಬಂದೇ ಬರುತ್ತೆ. ಅದು ಅವನಿಗೆ ಕಂಡದ್ದು ಹೇಗೆ ಅಂದ್ರೆ, ಮಗ ಬೆಳೆದಿದ್ದಾನೆ, ಅಧಿಕಾರವನ್ನು ಪಡೆಯುವಂತಹ ಒಂದು ಮೆಚೂರ್ ಆಗಿದ್ದಾನೆ ಅನ್ನುವ ಮನಸ್ಥಿತಿ ಅವನಿಗೆ ಕಾಣಿಸ್ತು. ಹಾಗಾಗಿ ಹೊಗಳಿದ, ತ್ವಯಾದಾಯಾದವಾನಸ್ಮಿ ಕೈಕೇಯಿ ನಂದಿವರ್ಧನ. ಅವನ ಹೆಂಡತಿ ಕೇಕಯ ದೇಶದವಳು. ಕೈಕೇಯಿಗೆ ನಿಜವಾಗಿಯೂ ಆನಂದವನ್ನು ಕೊಟ್ಟವನು. ತ್ವಯಾ ಮೇ ಸದೃಶ ಪುತ್ರೋ ನ ಭೂತೋ ನ ಭವಿಷ್ಯತಿ. ತುಂಬಾ ಜನ ಮಕ್ಕಳಿದ್ರು ಬೇರೆಯವರು, ಆದ್ರೆ ನಿನ್ನಂತಹ ಒಬ್ಬ ಮಗ ನನಗೆ ಹಿಂದೆ ಹುಟ್ಟಲಿಲ್ಲ, ಮುಂದೆ ಹುಟ್ಟಲಿಕ್ಕೂ ಸಾಧ್ಯ ಇಲ್ಲ, ಅಂತಹ ಮಗನನ್ನು ನಾನು ಪಡೆದಿದ್ದೇನೆ. ಹೀಗೆ ಹೇಳಿ ನನಗೆ ಜಿಜ್ಞಾಸೆ ಇದೆ. ಯುದ್ಧ ಮಾಡಿದ್ಯಲ್ವೋ, ಹೇಗಿತ್ತು ಯುದ್ಧ, ಏನೇನಾಯ್ತು, ನಂಗೆಲ್ಲವನ್ನು ಹೇಳು. ಪ್ರತಿಯೊಬ್ಬರದ್ದನ್ನು ಕೇಳ್ತಾನವನು. ತೇನ ಕರ್ಣೇನ, ಕರ್ಣ ಎಂಥವ ವೀರ, ಅವನನ್ನು ಸೋಲಿಸೋದು ಅಂದ್ರೆ ಅದು ಅಸಾಧಾರಣವಾದ ವ್ಯಕ್ತಿತ್ವ ಇರಬೇಕು ಸಾಮಾನ್ಯರಿಗೆ. ನನಗೆ ಅವನಿಗೆ ಅಂದ್ರೆ ಲೋಕದಲ್ಲಿ ಎಲ್ಲ ಕಡೆ ಪ್ರಸಿದ್ಧ ಕೌರವರು ಅಂದ್ರೆ ಅವರು ವೀರಾದಿ ವೀರರು ಅಂತ. ಅಂತ ವೀರರನ್ನ ಸೋಲಿಸಿದ ಮೇಲೆ ನಮ್ಮ ಮನೆತನದ ಹೆಗ್ಗಳಿಕೆ ಏನಾಯ್ತು? ಈಗ ಕರ್ಣನನ್ನ ಗೆದ್ದಿದ್ದಾನೆ ಅಂತ ಅನ್ನೋದು ಇನ್ನು ಜೀವನದಲ್ಲಿ ಯಾರ ಹತ್ರವೂ ಯುದ್ಧ ಮಾಡಬೇಕಾಗಿಲ್ಲ ಅಂತ ಒಂದು ಹೆಗ್ಗಳಿಕೆ ಇತ್ತು. ರಣಮ್ಯಂ ಪ್ರೇಕ್ಷಸೀದಂತಿ ಹತ ವೀರ್ಯ ಪರಾಕ್ರಮ. ಯಾರನ್ನ ನೋಡಿದರೆ ರಣದಲ್ಲಿ ಅವಡೇ ಗಡಗಡನೆ ನಡುಕ್ತಾರೋ ಅಂತ ಕರ್ಣನನ್ನ ನೀನು ಎದುರಿಸುವಾಗ ನಿನ್ನ ಪರಿಸ್ಥಿತಿ ಹೇಗಿತ್ತು? ಅಷ್ಟೇ ಅಲ್ಲ, ಯಸ್ಯ ತದ್ವಿಶ್ರುತಂ ಲೋಕೇ ಮಹದ್ವೃತ್ತಮನುತ್ತಮಂ ಪಿತುಃಕೃತೆ ಕೃತಂ ಘೋರಂ ಬ್ರಹ್ಮಚರ್ಯಮನುತ್ತಮಂ ಯೋ ಯೋಧೀತ ಸಮರೆ ರಾಮಂ ಜಾಮದಗ್ನಿಂ ಪಿತಾಮಹಂ ಪ್ರತಾಪಿನಂ ಭೀಷ್ಮೋಸೋ ಪುರುಷೋ ವ್ಯಾಘ್ರ ನಚ ಯುದ್ಧೇ ಪರಾಜಿತಃ. ದ್ರೋಣಾಚಾರ್ಯರು ತನ್ನ ಮಾತನ್ನ ಉಳಿಸಿಕೊಳ್ಳಿಕ್ಕೋಸ್ಕರ ಯಾರು ತನ್ನ ಗುರುಗಳೇ ಆಗಿರುವ ಜಾಮದಗ್ನನ್ನೂ ಎದುರಿಸಿ ನಿಂತು ಗೆದ್ದು ಬಿಟ್ರೋ ಅಂಥ ಭೀಷ್ಮಾಚಾರ್ಯರನ್ನ ನೀನು ಎದುರಿಸಿ ಬಿಟ್ಟೆ ಅಲ್ವಪ್ಪ ಮಗು. ಲೋಕದಲ್ಲಿ ಅವರ ಹಾಗೆ ಒಬ್ಬ ಶ್ರೇಷ್ಠವಾದ ಯುದ್ಧ ತಂತ್ರವನ್ನ ತಿಳಿದವನು ಅಥವಾ ಯುದ್ಧದ ಅನುಭವವನ್ನು ಪಡೆದವನೇ ಯಾರು ಇಲ್ಲ ಅಂತ ಮಾತು. ಅಂಥವನನ್ನು ಎದುರಿಸಿದೆಯಲ್ಲಪ್ಪ, ಪರಾಕ್ರಮಿ ದುರ್ದರ್ಶ ವಿದ್ವಾನ್ ಶೂರ ಜಿತೇಂದ್ರಿಯ ದೃಢವೇದಿ ಕ್ಷಿಪ್ರಕಾರಿ ಸರ್ವಕರ್ಮಸು ವಿಶ್ರುತ, ಎಲ್ಲಾ ಕ್ರಿಯೆಗಳಲ್ಲೂ ಅವನು ಅತ್ಯಂತ ಸಮರ್ಥ. ಅಂತಹ ಭೀಷ್ಮನನ್ನ ನೀನು ಯುದ್ಧದಲ್ಲಿ ಹೇಗೆ ಗೆದ್ದಿ? ಇನ್ನು ಅದಕ್ಕಿಂತ ಮುಂದೆ ದುರ್ಯೋಧನ ಇದ್ದ, ಅವನು ಸಾಮಾನ್ಯ ಅಲ್ಲ, ಅಸಾಮಾನ್ಯ ವೀರ ಅವನು. ಅವನನ್ನು ಯುದ್ಧ ಮಾಡುವಾಗ ಹೇಗನ್ನಿಸ್ತು ನಿನಗೆ? ಇನ್ನು
ಈ ಎಲ್ಲ ವೃಷ್ಣಿ ವೀರರಿಗೆ ಪಾಂಚಾಲರಿಗೆ ಪಾಂಡವರಿಗೆ ಕೌರವರಿಗೆ ಎಲ್ಲ ಸರ್ವಕ್ಷತ್ರಗಳು ಅಂತ ಏನಿದೆ ಇವತ್ತು ಭೂಮಿಯಲ್ಲಿ ಅಷ್ಟಕ್ಕೂ ಗುರುವಾದವನು ದ್ರೋಣಾಚಾರ್ಯರು ದ್ರೋಣಾಚಾರ್ಯನ ಸರ್ವಶಸ್ತ್ರ ಮೃತಾಂ ಶ್ರೇಷ್ಠ ಸರ್ವ ಲೋಕೇಶು ವಿಶ್ರುತ ತೇನ ದ್ರೋಣೇನ ಮೇ ತಾತ ಕಥಂ ಆಸೀತ್ ಸಮಾಗಮ ಅವನ ಜೊತೆಗೆ ಎದುರಿಸುವಾಗ ನಿನ್ನ ಯುದ್ಧದ ಕೌಶಲ ಹೇಗಿತ್ತು ನನಗೆ ಒಟ್ಟು ಎಲ್ಲರನ್ನು ನೀನು ಯುದ್ಧ ಮಾಡಿ ಗೆದ್ದಿದ್ದಿ ಅಂತ ಗೊತ್ತಾಯಿತು ಎಲ್ಲರ ಬಗ್ಗೆಯೂ ನನಗೆ ವಿವರವಾದ ಚಿತ್ರಣ ಬೇಕು ಸರ್ವೇ ಜೈವ ಮಹಾವೀರ್ಯ ವೀರ್ಯಾಹ ಧಾರ್ತರಾಷ್ಟ್ರ ಮಹಾರಥ ಸ್ತೈ ಸ್ತೈಹಿ ವೀರೈಹಿ ತೇ ತಾತ ಕಥಮಾಸೀತ್ ಸಮಾಗಮ ಪ್ರತಿಯೊಬ್ಬ ವೀರನ ಜೊತೆಗೂ ಹೋರಾಟ ನಡೆದ ಪ್ರತಿಯೊಂದು ಎಳೆಯನ್ನು ನನಗೆ ಬಿಡಿಸಿ ಹೇಳಬೇಕು ಉತ್ತರ ನಮಯ ನಿರ್ಜಿತ ಗಾವೋ ನಮಯ ಕುರವೋ ಜಿತ ಕೃತಂಚ ಕರ್ಮ ತತ್ಸರ್ವಂ ದೇವಪುತ್ರೇಣ ಕೇನಚಿತ್ ಅಪ್ಪ ನಾನು ಗೆದ್ದಿಲ್ಲಪ್ಪ ನಮಯ ನಿರ್ಜಿತ ಗಾವ ಹಸುಗಳನ್ನು ಬಿಡಿಸಿಕೊಂಡು ಬಂದವನು ನಾನಲ್ಲ ನಮಯ ಕುರವೋಜಿತ ನಾನು ಕುರುಗಳನ್ನು ಸೋಲಿಸಿದ್ದಲ್ಲ ಏತತ್ ಕರ್ಮ ಕೃತಂ ಸರ್ವಂ ಈ ಎಲ್ಲ ಕರ್ಮಗಳನ್ನು ಮಾಡಿದ್ದು ಒಬ್ಬ ಇದ್ದಕ್ಕಿದ್ದಂತೆ ಒಬ್ಬ ದೇವಪುತ್ರ ಪ್ರಕಟನಾದ ನಮಗೆ ಸಹಾಯಕ್ಕೆ ಅಂತ ಬಂದ ಕೇನಚಿತ್ ನನಗೆ ಯಾರು ಅಂತ ಕೇಳಿದ್ರೆ ಅಡ್ರೆಸ್ ಗೊತ್ತಿಲ್ಲ ಎಲ್ಲಿಂದ ಬಂದ ಕೇಳಿದ್ರೆ ಗೊತ್ತಿಲ್ಲ ಕೇನಚಿತ್ ದೇವಪುತ್ರೇಣ ಕೃತಂ ಕರ್ಮ ಏತತ್ ಸರ್ವಂ ಕರ್ಮ ಸಹಿ ಭೀತಂ ದ್ರವಂತಮ್ಮ ನನ್ನ ಹೆದರಿಬಿಟ್ಟು ಓಡಿದೆ ಈ ಸೇನೆ ನೋಡಿ ಸರೋವರ ಸಮುದ್ರದ ತೆರೆಯಂತೆ ನುಗ್ಗುತ್ತಾ ಬರ್ತಾ ಇರುವುದನ್ನು ನೋಡಿ ಭೀಷ್ಮದ್ರೋಣ ಮೊದಲಾದ ಕುರುಗಳನ್ನು ನಾನು ಜೀವನದಲ್ಲೇ ಆ ರೀತಿಯಾದ ಸಿದ್ಧತೆಯೊಂದಿಗೆ ಬಂದದ್ದನ್ನು ನೋಡಿರಲಿಲ್ಲ ವಿಷಣ್ಣನಾದ ನನ್ನ ಸಂಗ್ರಾಮದಲ್ಲಿ ಕೈ ಹಿಡಿದು ಆ ದೇವಪುತ್ರ ಬಾ ಯುದ್ಧಕ್ಕೆ ಕ್ಷತ್ರಿಯ ನೀನು ಏನು ಈ ತರ ಮೂರ್ಖನ ಹಾಗೆ ಬೆನ್ನು ಕೊಟ್ಟು ಓಡ್ತಾ ಇದ್ದೀನಿ ಬೆನ್ನು ತೋರಿಸುವುದು ಅನ್ನೋದು ಜೀವನದಲ್ಲಿ ಅತ್ಯಂತ ಕೆಟ್ಟ ಕ್ಷಣ ಅದು ನಿನ್ನ ಜೀವನದಲ್ಲಿ ಎದೆ ಕೊಟ್ಟು ಓಡಬೇಕು ಹೊರತು ಬೆನ್ನು ಕೊಟ್ಟು ಓಡುದಲ್ಲ ಅಂತ ನನ್ನನ್ನು ವಜ್ರಪಾಣಿ ಅವನ ಕೈ ವಜ್ರದ ಹಾಗೆ ಇತ್ತು ಇನ್ನು ವಜ್ರಪಾಣಿ ಅಂದ್ರೆ ಅರ್ಜುನನಿ ಎಲ್ಲ ಇಲ್ಲಿ ಎರಡು ವಾಕ್ಯಗಳಲ್ಲಿ ಆ ಶಬ್ದ ದೇವಪುತ್ರ ಅಂದ್ರೆ ದೇವೇಂದ್ರನ ಪುತ್ರ ಅಂತ ಹೀಗೆ ಒಂದೊಂದು ಶಬ್ದದಿಂದಲೂ ಅವನನ್ನೇ ಹೇಳಿ ಅವನೇ ಎಲ್ಲವನ್ನು ಗೆದ್ದುಕೊಟ್ಟದ್ದು ತಸ್ಯ ತತ್ಕರ್ಮ ವೀರಸ್ಯ ನಮಯಾತಾತ ತತ್ಕೃತ ಆ ನೀನೇನಿ ಪ್ರತಿಯೊಬ್ಬರ ಭೇಟಿಯನ್ನ ಮಾಡಿ ಹೇಗಿತ್ತು ಯುದ್ಧ ಅಂತ ಹೇಳಿದ್ಯಲ್ವ ಆ ಯಾವ ಯುದ್ಧವನ್ನು ನಾನು ಮಾಡಿದ್ದಲ್ಲ ಅವನೇ ಕೃಪಾಚಾರ್ಯರನ್ನ ದ್ರೋಣಾಚಾರ್ಯರನ್ನ ಅಶ್ವತ್ಥಾಮಾಚಾರ್ಯರನ್ನ ಸೂತಪುತ್ರನಾದ ಕರ್ಣನನ್ನ ಭೀಷ್ಮರನ್ನ ದುರ್ಯೋಧನನ್ನ ಕ್ಷಣ ಕ್ಷಣಕ್ಕೂ ಸಾವಿರಾರು ಸಾವಿರಾರು ಬಾಣಗಳನ್ನ ಬಿಡ್ತಾ ಬಿಡ್ತಾ ಅವರನ್ನೆಲ್ಲರನ್ನು ಕೂಡ ನೆಲಕ್ಕೆ ಮೂಗು ಮುಟ್ಟುವಂತೆ ಮಾಡಿದವನು ಅವನೇ ನಾನೇನು ಮಾಡ್ಲಿಕ್ಕಾಗ್ಲಿಲ್ಲ ಹೇಗಿದ್ದ ಅಂದ್ರೆ ಮದಭರಿತವಾದ ಆನೆಯೊಂದು ತನ್ನ ಸುತ್ತ ಸಾವಿರಾರು ಸಾವಿರಾರು ಉಳಿದ ಕಾಡು ಕೋಣಗಳು ಇನ್ಯಾವುದು ಬಂದರೂ ಅದೆಲ್ಲವನ್ನು ಪಕ್ಕಕ್ಕೆ ಸರಿಸಿಬಿಡುತ್ತೋ ಹಾಗೆ ಎಲ್ಲರನ್ನು ನಹಾಸ್ತಿನಪುರೇ ಉತ್ತರಾಡಂ ತವ ಪಶ್ಯಾಮಿ ಕಿಂಚನ ನಹಾಸ್ತಿನಪುರೇ ಭೋಗ ಭೋಗ್ತು ಶಕ್ಯ ಪಲಾಯತ ಇನ್ನು ಹೋದವರು ವಾಪಸ್ ಹೋಗಿ ನೆಮ್ಮದಿಯಿಂದ ಉಣ್ಲಿಕ್ಕೂ ಕೈ ನಡುಕ್ತಾ ಇರುತ್ತೆ ಅವರಿಗೆ ಭಯ ಎದೆಯಲ್ಲಿ ದಡಬಡ ದಡಬಡ ದಡ ಆ ಪೆಟ್ಟು ಬಿದ್ದ ನೋವು ತುಂಬಾ ಎತ್ತರದಿಂದ ಬಿದ್ದು ಸ್ವಲ್ಪ ಹೊತ್ತಾದ್ಮೇಲೂ ನಮ್ಗೆ ಒಂಥರ ಒಳಗಿನಿಂದ ಬೀಳುವಾಗ ಒಂದು ಫೀಲ್ ಇರುತ್ತಲ್ಲ ಅದು ಹಾಗೇನು ಆಗ್ತಾ ಇರುತ್ತೆ ಒಳಗಿನಿಂದ ಬಿದ್ದಾಗಿ ಎಲ್ಲ ಮುರಿದಾಗಿರುತ್ತೆ ಆದ್ರೂ ಎದೆಯಲ್ಲಿ ಏನೋ ಎಲ್ಲಿ ಬೀಳ್ತೇನೆ ಪ್ರತಿ ಸರ್ತಿ ಚೇರಿಂದ ಹತ್ತಬೇಕಾದ್ರೂ ಆಕಾಶದಿಂದ ಬೀಳ್ತೇನೆ ಅನ್ನೋ ಹಾಗೆ ಅನ್ನಿಸ್ತಾ ಇರುತ್ತೆ ಹಾಗೆ ಅವ್ರು ಯಾರೂ ಕೂಡ ವಾಪಸ್ ಹೋಗಿ ಕೂಡಲೇ ಊಟ ಮಾಡ್ಲಿಕ್ಕಾಗಲ್ಲ ಕೂಡಲೇ ನೆಮ್ಮದಿಯಿಂದ ಕೂತು ತಿನ್ಲಿಕ್ಕಾಗಲ್ಲ ಹಾಗೆ ಮಾಡಿ ಕಳಿಸಿದ್ದಾನೆ ಅದರಿಂದಾಗಿ ಅಂತಹ ದುರ್ಯೋಧನನ್ನು ಕೂಡ ಸೋಲಿಸಿದ್ದಾನೆ ಅಂತ ಅನ್ನೋದು ಪೃಥ್ವಿ ಇಂಭೋಕ್ಷಸೇ ಜಿತ್ವಾ ಹತೋವಾ ಸ್ವರ್ಗಮಾಪ್ಸಿಸಿ ಅವನು ನಾನು ಪಲಾಯನ ಮಾಡ್ತಾ ಇದ್ದದ್ದನ್ನ ನೋಡಿ ನನಗೆ ಅನೇಕ ರೀತಿಯಿಂದ ಸಮಾಧಾನದ ಮಾತುಗಳನ್ನು ಹೇಳಿ ಅವನೇ ಊರು ಸ್ತಂಭಷ್ಟಮೇ ಭವತ್ ಅಲ್ಲಿ ತನಕ ತೊಡೆ ನಡುಕ್ತಾ ಇತ್ತು ನನಗೆ ಯಾವಾಗ ಅವನು ಬಂದು ಬೆನ್ನು ತಟ್ಟಿದ್ದೆ ನನ್ನ ಕೈ ಹಿಡಿದು ರೋಮಹರ್ಷ ನನ್ನ ಮೈಯಲ್ಲಿ ಕೆಚ್ಚು ತುಂಬಿತು ತೊಡೆ ನಡುಗದೆ ಊರು ಸ್ತಂಭ ಈ ಊರುಗೋಲು ಹಿಡಿದಾಗ ಹೇಗೆ ಧೈರ್ಯವಾಗಿ ಎದ್ದು ನಿಲ್ಬಹುದು ಹಾಗೆ ನನ್ನ ತೊಡೆ ಗಟ್ಟಿಯಾಗಿ ನಿಂತು ನಾನು ಯುದ್ಧಕ್ಕೆ ಹೊರಡುವಂತೆ ನನಗೆ ಬೇಕಾದ ಶಕ್ತಿ ತುಂಬಿದ ಯದಭೂದ್ ಘನ ಸಂಕಾಶಂ ಅನೀಕಂ ವ್ಯಧಮಚ್ಚರೈ ತತ್ ಪ್ರಣುದ್ಯ ರಥಾನೀಕಂ ಸಿಂಹದರ್ಪ ಸಮೋ ಯುವ ಎಂಥ ಯುವಕನ ರೀತಿಯಲ್ಲಿ ಆತನ ಚುರುಕುತನ ಇತ್ತು ಅಂದ್ರೆ ಅಷ್ಟೂ ಸೇನೆಯ ಎಲ್ಲವನ್ನೂ ಸುತ್ತಿ ನನ್ನನ್ನೇ ಮುಂದೆ ನಿಲ್ಲಿಸಿ ರಣದ ಎಲ್ಲಾ ಕಡೆಗೆ ಓಡಾಡಿ ದೀರ್ಘವಾದ ಉಸಿರು ಬಿಡುವ ಆನೆಯ ಎದುರುಗಡೆ ಬಂದ್ರೆ ಎಂಥವನು ನಡುಗಿ ಬಿಡುತ್ತಾನೆ ಅದು ಶ್ವಾಸ ಬಿಡುದು ಬಹಳ ಜೋರಾಗ್ಬಿಡುತ್ತೆ ಒಂದ್ಸರ್ತಿ ಏನೋ ಆಯ್ತು ಅಂತ ಅನ್ಕೊಳ್ಬೇಕು ನಾಗೈವ ಶ್ವಸನ್ ರಣದಲ್ಲಿ ಜೋರಾಗಿ ಆನೆ ಕೀಳಿಡುವ ಉಸಿರು ಬಿಡುವ ರೀತಿಯಲ್ಲಿ ಅವನು ನಿಂತು ಷಡ್ರಥಾಹ ಆರು ಜನ ಒಟ್ಟಿಗೆ ಅರ್ಜುನನ ಮೇಲೆ ಯುದ್ಧ ಮಾಡಿದ್ರೆ ಎಲ್ಲರನ್ನು ಕೂಡ ಹಾಗೆ ಸೋಲಿಸಿದ ಪ್ರತಿಯೊಬ್ಬನ ಸೇನೆ ಪ್ರತಿಯೊಬ್ಬನ ರಥವನ್ನು ಕೂಡ ಪುಡಿ ಮಾಡಿದ್ದಾನೆ ಪ್ರತಿಯೊಂದು ಆನೆಯನ್ನು ಕೂಡ ದಿಕ್ಕು ತಪ್ಪಿಸಿದ್ದಾನೆ ಪ್ರತಿಯೊಂದು ಶೂರರ ಕೈಯಲ್ಲಿದ್ದ ಆಯುಧಗಳನ್ನು ಪುಡಿ ಮಾಡಿದ್ದಾನೆ ಹತಾನಿ ಸಹಸ್ರಾಣಿ ಭಗ್ನಾಚ ಕುರವಾಹಿನಿ ಕುರುವಾಹಿನಿ
ಸಾವಿರಾರು ಸಾವಿರಾರು ಸೈನ್ಯದಲ್ಲಿ ಸೇನೆಯ ಸ್ವರೂಪದಲ್ಲಿ ಬಂದವರನ್ನೆಲ್ಲರನ್ನು ಹಿಂದೆ ಸರಿಸಿದ್ದಾನೆ. ಸೂತಪುತ್ರಂ ಶತೈರು ವಿಧ್ವ, ಸೂತಪುತ್ರನನ್ನು ನೂರಾರು ಬಾಣಗಳಿಂದ ಹೊಡೆದು ಅವನ ಕುದುರೆಗಳನ್ನು ಕೊಂದು ಅವನನ್ನು ಓಡಿಸಿ ಅಸ್ತ್ರೇಣ ಮೋಹಯಿತ್ವ ಅವನನ್ನ ಮೊದಲೊಮ್ಮೆ ಓಡಿಸಿದ್ದಾನೆ, ಆಮೇಲೆ ಮತ್ತೆ ಯುದ್ಧಕ್ಕೆ ಬಂದಾಗ ಅಸ್ತ್ರದಿಂದ ಮೋಹಯಿತ್ವ ರಕ್ತವಸ್ತ್ರಂ ಸಮಾದದೆ, ಅವನು ಕುತ್ತಿಗೆಯಲ್ಲಿದ್ದ ಸುಂದರವಾದ ಆ ರಕ್ತವಸ್ತ್ರವನ್ನು ತಂದುಕೊಟ್ಟ. ಜೊತೆಗೆ ಅಂದ್ರೆ ಗೆದ್ದಾಯಿತು ಅಂತ ಒಂದರ ಸೂಚನೆ ಅನ್ನುವ ಹಾಗೆ. ಆಮೇಲೆ ಚತುರ್ಭಿಹಿ, ಮತ್ತೆ ನಾಲ್ಕು ಜನ ಉಳಿದವರು ಶಾಂತನವ ಮೊದಲಾದವರು ಎಲ್ಲರನ್ನು ಕೂಡ ಸೋಲಿಸಿ ಆದ್ಮೇಲೆ ಶಾಂತವ ಒಬ್ಬನನ್ನ ಮಾತ್ರ ನಾಸ್ಯ ವಸ್ತ್ರಂ ಸಮಾದದೆ, ಅವನೊಬ್ಬನನ್ನ ಬಿಟ್ಟು ಉಳಿದವ್ರದ್ದು ಎಲ್ಲರದ್ದು ವಸ್ತ್ರಗಳನ್ನು ತಂದು ದುರ್ಯೋಧನನದ್ದು, ಆಮೇಲೆ ಅವನದ್ದು ಪೀತವಸ್ತ್ರ. ಸತಂ ವಿಧ್ವಾ ಹಯಾಂಶ್ಚಾಸ್ಯ ಪೀತವಸ್ತ್ರಂ ಸಮಾದದೆ, ದ್ರೋಣ ಕೃಪಾ ಸೋಮದತ್ತ ಜಯದ್ರಥ ಭೂರಿಶ್ರವಸ್ಸು, ಆಮೇಲೆ ಶಕುನಿ ಅವನ ತಮ್ಮಂದ್ರು ಅವನ ಮಕ್ಕಳು ಇವರು ಎಲ್ಲರನ್ನೂ ಸೋಲಿಸಿ ಅಷ್ಟೂ ಜನರ ವಸ್ತ್ರಾಣಿ ಮಹಾರ್ಹಾಣಿ ಆಜಹಾರ ಸಹ, ಒಳ್ಳೊಳ್ಳೆ ಬಟ್ಟೆಗಳು ಮಾತ್ರ ಅಲ್ಲ, ಒಳ್ಳೊಳ್ಳೆ ಆಭರಣಗಳೆಲ್ಲ ಅಪರೂಪದ್ದು ಯಾರು ಮಾಡಿದ್ದು ಅಲ್ಲ ಸಿಗುವುದಿಲ್ಲ ಅಂತದ್ದೆಲ್ಲ, ಯಾಕೆಂದ್ರೆ ಅವರು ಅದನ್ನು ಕಳ್ಕೊಂಡ್ರು ಅಂದ್ರೆ ಅವ್ರ ಮರ್ಯಾದೆ ಇಲ್ಲ ಅಂತಕ್ಕ. ಏ ಎಲ್ಲೋ ನಿನ್ನ ಇದು ಅದ ಅಲ್ಲಿ ಸೋತದ್ದು ಅಂತ ಪ್ರತಿ ಸರ್ತಿ ಸಿಕ್ಕಿದವರೆಲ್ಲ ಕೇಳುದು, ಅದೆಲ್ಲಿ ಡಾಲರ್ ಇತ್ತಲ್ಲ ನಿಮ್ಗೆಲ್ಲೋ ಯುದ್ಧದಲ್ಲಿ ಸಿಕ್ಕಿದ್ದು, ಅದು ಹೇಳಲಿಕ್ಕಿಲ್ಲ ಅದ ಪಕ್ಕದನ್ನು. ಏ ಅದೆಲ್ಲ ಕೇಳಬಾರ್ದಪ್ಪ, ಅದು ಮೊನ್ನೆ ಅಲ್ಲೇ ಗೊತ್ತಲ್ಲ ಅದು ಓಡ್ಕೊಂಡು ಹೋಗಿ ಹಸುಗಳ ಬೆನ್ನೆಯಿಂದ ಬಿದ್ದು ಸಗಣಿ ತಿಂದು ಬಂದ ಕಾರ್ಯಕ್ರಮ ಅದು ಅಂತ ಹೇಳಿ ಬೈಯುವ ಹಾಗೆ ಎಲ್ಲರೂ ಕೂಡ ಯಾರು ತಮ್ಮ ತಮ್ಮ ಮುಖ್ಯ ವಸ್ತುಗಳನ್ನು ಕೈಯಲ್ಲಿ ಇಟ್ಕೊಳ್ಳಿಕ್ಕಿಲ್ಲ ಅನ್ನುವ ಹಾಗೆ ತಂದು ಚಾಪಂ ಚಿತ್ವ ವಿಕರ್ಣಸ್ಯ ನೀಲೆ ಜಾದತ್ತ ವಾಸಸಿ, ಅವನ ನೀಲ ಬಣ್ಣದ ಬಟ್ಟೆಯನ್ನ ವಿಕರ್ಣನ ಬಟ್ಟೆಯನ್ನ ತಂದುಕೊಟ್ಟಿದ್ದಾನೆ. ವಿರಾಟನಿಗೆ ಆಶ್ಚರ್ಯ ಆಯ್ತು ಇದನ್ನೆಲ್ಲ ಕೇಳಿ. ಆಶ್ಚರ್ಯ ಆಗಿ ಅವನು ಹೇಳ್ತಾನೆ, ಹೊಸ ವೀರೋ ಮಹಾವೀರ ಮಹಾವೀರ್ಯ ಮಹಾಬಾಹು ಪುತ್ರ, ಅವನು ಎಲ್ಲಿದ್ದಾನೆ? ದೇವಪುತ್ರ ಮಹಾಯಶಃ, ನೀನು ಹೇಳಿದ್ ನೋಡಿದ್ರೆ ನಿಜವಾಗಿ ಅವನು ದೇವಪುತ್ರನೇ ಇರಬೇಕು, ಸಾಮಾನ್ಯ ಅಂತೂ ಅಲ್ಲ. ಯಾಕೆಂದ್ರೆ ಇಷ್ಟೆಲ್ಲ ನೀನು ಬಿಡಿಸಿ ಹೇಳ್ತಾ ಇರೋದು ನೋಡಿದ್ರೆ ನೀನು ಕಣ್ಣಾರೆ ಕಂಡ ಸಂಗತಿಯನ್ನ ತಪ್ಪಿಲ್ಲದೆ ಹೇಳ್ತಾ ಇದ್ದಿ, ಒಪ್ಕೊಂಡಿದ್ದಿ ನಾನಲ್ಲ ಅಂತ. ಅದೇ ದೊಡ್ಡ ಮಾತು, ಸೋಲು ಅನ್ನೋದು ಯಾರಿಗೂ ಬರಬಹುದು, ಆದ್ರೆ ಆ ಸೋತ ನಂತರ ಒಂದು ನನಗೆ ಯುದ್ಧದಲ್ಲಿ ಒಂದು ಹುಮ್ಮಸ್ಸು ಬಂತು ಅಂತ ನೀನು ಆಡಿದ ಮಾತಿದ್ಯಲ್ವಾ, ನಿನ್ನನ್ನು ವೀರನನ್ನಾಗಿಸಿದೆ, ನನಗೆ ಆ ಶಕ್ತಿ ನಿನ್ನನ್ನು ವೀರನಾಗಿಸಿದೆ ಅಂತ ಗೊತ್ತಾಗಿದೆ. ಇಚ್ಛಾಮಿ ತಮ ಮಿತ್ರಘ್ನಂ ದ್ರಷ್ಟು ಅರ್ಚಿತು ಮೇವ ಏನಮೇ ತ್ವಂಚಕಾವಶ್ಚ ಮೋಕ್ಷಿತಾ ದೇವಸೂನುನ, ನನ್ನ ಮಗನನ್ನು ಮತ್ತೆ ನನ್ನ ಕೈಗೆ ಮರಳಿಸಿದವನವನು, ನಮ್ಮ ಗೋವುಗಳ ಸಂಪತ್ತನ್ನು ಮತ್ತೆ ನಮ್ಮ ಕೈಗೆ ದಕ್ಕುವಂತೆ ಮಾಡಿದವನು, ನನ್ನ ಮಗಳನ್ನೇ ಅವನಿಗೆ ದಾನ ಕೊಡುತ್ತೇನೆ, ನನ್ನ ಗ್ರಾಮಗಳನ್ನು ಅವನಿಗೆ ಕೊಟ್ಟು ಬಿಡುತ್ತೇನೆ, ನನ್ನ ಸಂಪತ್ತಿನಲ್ಲಿ ಎಷ್ಟೋ ಭಾಗವನ್ನು ಹಾಟಕಾನ್ ಬಂಗಾರದ ಅಷ್ಟು ಗಟ್ಟಿಯನ್ನ ಕೈಯೆತ್ತಿ ಅವನಿಗೆ ಕೊಟ್ಟು ಬಿಡುತ್ತೇನೆ. ಸಾವಿರಾರು ಸಾವಿರಾರು ಸೇವಕರ ಜೊತೆಗೆ ಅವನನ್ನ ಯಾವ ರೀತಿಯಿಂದಲೂ ಸೇವೆ ಮಾಡಲಿಕ್ಕೆ ನಾನು ಸಿದ್ಧ. ಅಂತರ್ಧಾನಂ ಗತಸ್ತಾತ, ಅವನಷ್ಟು ಹೇಳಿ ಮತ್ತೆ ವೇಷ ಮರೆಸಿದ. ವೇಷ ಮರೆಸಿ ಹೋದ ಹೇಳಿಲ್ಲ, ವೇಷ ಮರೆಸಿ ನನ್ನ ಜೊತೆಗೆ ಬಂದ ಅಷ್ಟೇ. ವೇಷ ಮರೆಸಿದ ಹಾಗೆ ಅಂತರ್ಧಾನನಾದ. ದೇವಪುತ್ರ ಪ್ರತಾಪವಾನ್ ಅದ್ಯ ಶೋವಾ ಪರಶೋವಾ ಮನ್ನೇ ಪ್ರಾದುರ್ಭವಿಷ್ಯತಿ, ನಾಳೆ ನಾಳೆದರಲ್ಲಿ ಮತ್ತೆ ಅವನು ಪ್ರಾದುರ್ಭಾವಗೊಂಡು ನನಗೆ ಸಿಗಬಹುದು ಗೊತ್ತಿಲ್ಲ. ಏವಂ ಆಖ್ಯಾನ ಆಖ್ಯಾಯಮಾನಸ್ತು ಛನ್ನಂ ಸತ್ರೇಣ ಪಾಂಡವಂ ವಸಂತಂ ಸನ ತಂತು ನಾಜ್ಞಾಸೀತ್ ವಿರಾಟ ಪಾರ್ಥಮರ್ಜುನಂ. ಇಷ್ಟು ಹೇಳುವಾಗಲೂ ಪಕ್ಕದಲ್ಲಿ ನಿಂತವನನ್ನೇ ಹೊಗಳುತ್ತಾ ಇದ್ದಾನೆ ಅಂತ ಗೊತ್ತಾಗಲಿಲ್ಲ. ಅವನು ಏನು ಗೊತ್ತಿಲ್ಲದ ನಂತರ ಮೊದಲಿನ ಹಾಗೇನೆ ಮೈಯೆಲ್ಲ ಸೊಟ್ಟ ಸೊಟ್ಟಾಗಿ ಮಾಡಿಕೊಂಡು ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದ, ಹೆಣ್ಮಕ್ಳನ್ನೆಲ್ಲ ಪಕ್ಕದಲ್ಲಿ ನಿಂತವ್ರನ್ನ ಮಾತಾಡಿಸ್ತಿದ್ದ. ವಿರಾಟ ಇವನೇ ಪಾರ್ಥ ಅಂತ ಗೊತ್ತಾಗ್ಲಿಲ್ಲ, ಅಥವಾ ಇವನೇ ದೇವಪುತ್ರ ಅನ್ನೋದು ಅರ್ಥ ಆಗ್ಲಿಲ್ಲ. ಆಮೇಲೆ ಪಾರ್ಥ ರಾಜನಿಂದ ಒಪ್ಪಿಗೆಯನ್ನು ಪಡೆದು ವಿರಾಟನನ್ನು ಕೂಡ ಮಾತನಾಡಿಸಿ, ಯಾರು ಉತ್ತರನನ್ನು ಕೂಡ ಮಾತನಾಡಿಸಿ ಇತ್ಯೇವಂ ಅಷ್ಟೂ ಕೂಡ ವಿಶೇಷವಾದ ಆ ದದೌ ವಸ್ತ್ರಾಣಿ ರತ್ನಾನಿ ವಿರಾಟ ದುಹಿತು ಸ್ವಯಂ, ತಾನು ಅದನ್ನು ಹೊತ್ಕೊಂಡು ಬಂದಿದ್ದ ಎಲ್ಲ ಬಟ್ಟೆಗಳನ್ನ ಆಭರಣಗಳನ್ನೆಲ್ಲ ಇಷ್ಟಿಷ್ಟು ಬೆನ್ನಿಗೆ ಮೈ ಎಲ್ಲ ಹಾಕೊಂಡು ಹೀ ತಗೊಂಡ್ಬಂದಿದ್ದ, ಅದನ್ನ ತಂದು ವಿರಾಟ ದುಹಿತು ಸ್ವಯಂ ತಾನೇ ಸ್ವಯಂ ಆ ಎಲ್ಲ ಬಟ್ಟೆಗಳನ್ನು ಕೇಳಿದ್ದರಲ್ವ ನೀವೇ, ಇದು ಬೇಕು ಅದು ಬೇಕು ಇನ್ನೊಂದು ಬೇಕು ಮತ್ತೊಂದು ಅಲ್ಲಿ ಅಂತದ್ದಿದೆ ಇಂಥದ್ದಿದೆ ಎಲ್ಲ ಎಲ್ಲೋ ನೋಡಿ ಬಂದಿರ್ತಾರೆ ಅಥವಾ ಯಾರು ಕೇಳಿರ್ತಾರೆ. ಅಷ್ಟು ಒಳ್ಳೆ ಕಸೂತಿ ಹಾಕಿದ ಬಟ್ಟೆ ಇನ್ನೆಲ್ಲೂ ಸಿಗಲ್ಲ, ಅದು ಅವರು ಮಾತ್ರ ಹಾಕೊಂಡಿರೋದು ಅಂತ ಅದನ್ನೆಲ್ಲ ಮನಸ್ಸಿನಿಂದ ಆಸೆ ಪಟ್ಟದ್ದನ್ನು ಇಲ್ಲಿ. ಉತ್ತರಾತು ಮಹಾರ್ಹಾಣಿ ವಸ್ತ್ರಾಣ್ಯಾಭರಣಾನಿ ಚ ಪ್ರಗೃಹ್ಯತಾನಿ ಸರ್ವಾಣಿ ಪ್ರೀತಾ ಸಾನುಚರಾ ಭವತು, ಎಲ್ಲ ತನ್ನ ಗೆಳತಿಯರಿಗೆ ಆ ಬಟ್ಟೆಗಳನ್ನು ತೋರಿಸುವುದೇನು ಆನಂದೇನು ಅಂತೂ ನಮಗೆ ಅಂದುಕೊಂಡ ಹಾಗೆ ಹೋಗಿ ಗೆದ್ದು ಬಂದೆವು, ವಸ್ತುಗಳಂತೂ ಸಿಕ್ಕಿತ್ತು ನಮಗೆ, ಇದು ಒಂಥರ ಪ್ರೆಸ್ಟೇಜು ಒಂದು
ಪ್ರತಿಷ್ಠೆ ಇದ್ದ ಹಾಗೆ. ಕುರುಗಳ ಮನೆಯ ಎಲ್ಲ ವಸ್ತುಗಳು ನಮ್ಮ ಮನೆಯಲ್ಲಿದೆ ಅಂದ್ರೆ ಅದೊಂದು ದೊಡ್ಡ ಗೆಲುವಿನ ಸಂಕೇತ. ಅದರ ಜೊತೆಗೆ ಆ ವಸ್ತುಗಳು ಬಹಳ ಇಷ್ಟವಾಗಿತ್ತು, ಅದನ್ನ ತಗೊಂಡು ಕೂತರು. ಪ್ರದಾಯ ವಸ್ತ್ರಾಣಿ ಕಿರೀಟ ಮಾಲಿ ವಿರಾಟಗೆ ಹೇ ಮುದಿತ ಸಖೀಭ್ಯ ಕೃತ್ವ ಮಹತ್ಕರ್ಮ ತದಾಭಿ ಆಜಿ ಮಧ್ಯೆ ದಿದೃಕ್ಷಯಾ ಸೋಭಿ ಜಗಾಮ ಪಾರ್ಥಂ. ಕಿರೀಟಮಾಲಿಯಾದಂತಹ ಅರ್ಜುನ ವಿರಾಟನ ಮನೆಯಲ್ಲಿ ಸಖಿಯರಿಗೆ ಆ ವಸ್ತ್ರಗಳನ್ನು ಕೊಟ್ಟು ಅವರ ಜೊತೆಗೆ ಸುಖವಾಗಿ ಅಲ್ಲೇ ಮಾತಾಡಿಕೊಂಡು ನಿಂತಿದ್ದ. ತಂ ಪ್ರೇಕ್ಷಮಾಣ ಸ್ವತ ಧರ್ಮರಾಜಂ, ಯುದ್ಧದಲ್ಲಿ ನಡೆದ ಅಷ್ಟು ಸಂಗತಿಗಳನ್ನೆಲ್ಲವನ್ನು ಕೂಡ ಏನಾಯಿತು ಅಂತ ಅನ್ನೋದನ್ನು ಹೇಳಬೇಕಲ್ವಾ, ಒಮ್ಮೆ ಅಣ್ಣನಿಗೆ ಒಪ್ಪಿಸಬೇಕು. ಅಣ್ಣನ ಹತ್ರ ಇನ್ನು ಏನು ಮಾತಾಡಿಲ್ಲ. ಅದಕ್ಕೋಸ್ಕರ ಪ್ರೇಕ್ಷಮಾಣ ಧರ್ಮರಾಜಂ ಪಾರ್ಥ ಸಹ ಭೀಮಸೇನಂ ಕಿಂ ಧರ್ಮರಾಜೋ ಹಿ ಯಥಾಪುರಂ ಮಾಂ ಮುಖಂ ಪ್ರತಿಚ್ಛಾದ್ಯ ನಚಾಹ ಕಿಂಚಿತ್. ಯಾಕೋ ನಮ್ಮಣ್ಣ ಮುಖದಲ್ಲಿ ಗೆಲುವು ಕಾಣಲಿಲ್ಲ, ಏನ್ ಮಾತಾಡಿದ್ರು ಹಿಂಗ್ ನೋಡಿ ತಲೆ ತಗ್ಗಿಸ್ತಿದ್ದ. ಅಣ್ಣನ ಭೀಮನ ಹತ್ರ ಕೇಳ್ತಾ ಇದ್ದಾನೆ, ಮುಖಂ ಪ್ರತಿಚ್ಛಾದ್ಯ ನಚಾಹ ಕಿಂಚಿತ್. ಮುಖವನ್ನು ಯಾವಾಗಲೂ ಕೈ ಅಡ್ಡ ಹಿಡ್ಕೊಂಡು ಕೆಲವರೆಲ್ಲ ಕೂದಲು ಇದೆ ಅಂತ ತೋರಿಸ್ಲಿಕ್ಕೆ ಈ ಕೈ ಹಾಕ್ತಾ ಇರ್ತಾರಲ್ಲ, ಇವನು ಕೂದಲು ಇದೆ ಅಂತ ಅನ್ನೋ ಹಾಗೆ ಯಾವಾಗ್ಲೂ ಕೈ ಅಡ್ಡನೇ ಹಿಡ್ಕೊಂಡಿದ್ದಾನೆ. ಏನು ಈ ಕೆಲವರು ಉಂಗುರ ಇದ್ರೆ ಮಾತಾಡುವಾಗೆಲ್ಲ ಮತ್ತೆ ಹಿಂಗೆ ಹಿಂಗೆ ಹತ್ತು ಬೆರಳಿಗೆ ಉಂಗುರ ಎಲ್ಲದಕ್ಕೂ ಅದ್ ಮತ್ತೆ ಕೇಳಬೇಕು ಎಲ್ಲ ತಗೊಂಡಿದ್ರು. ಅದಾ ಏನ್ ಕೇಳ್ತೀರಿ, ನೀವು ಕೇಳಿದ್ವಿ ಅಂತ ಹೇಳ್ತೇನೆ, ಮತ್ ಶುರು ಮಾಡ್ತಾರೆ ಅದ್ರ ಕತೆ ಒಂದಿಷ್ಟು. ಅದು ಆ ಸ್ಥಾನದಲ್ಲಿ ನಾನೊಂದು ಸಭೆಗೆ ಹೋಗಿದ್ದೆ, ಅಲ್ಲಿ ಆ ಮಹಾಸ್ವಾಮಿಗಳು ನನಗೆ ತೊಡಿಸಿದ್ರು, ಇವನೇ ಅಂಗಡಿ ದುಡ್ಡು ಕೊಟ್ಟವ ಬಂದಿರ್ತಾನೆ ಹೇಳುದು ಮಾತ್ರ, ಅದು ಅಲ್ಲಿ ಸಿಕ್ಕಿದ್ದು ಇಲ್ಲಿ ಸಿಕ್ಕಿದ್ದು ಹೇಳ್ಕೊಂಡಷ್ಟು ಸಂತೋಷ. ಆದ್ರೆ ನಮ್ಮಣ್ಣ ಮುಖನೆ ಕೊಟ್ಟು ಮಾತಾಡ್ಲಿಲ್ಲ. ಕಿಂ ಯಥಾಪುರಂ, ಯಾವಾಗ್ಲೂ ನಮ್ಮಣ್ಣ ಗುಟ್ಟಾಗಿ ಇರಬೇಕು ಅನ್ನೋ ದೃಷ್ಟಿಯಿಂದ ಹೆಚ್ಚು ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಾ ಇರ್ಲಿಲ್ಲ ಅನ್ನೋದು ಸತ್ಯ. ಆದ್ರೆ ನೋಡ್ತಿರ್ಲಿಲ್ಲ ಅಂತಿಲ್ಲ, ಮಾತಾಡ್ತಿರ್ಲಿಲ್ಲ ಅನ್ನೋದು ಸತ್ಯ. ಆದ್ರೆ ಇವತ್ತು ನೋಡ್ಲಿಕ್ಕೂ ಅವ್ನ ಮುಖ ಕಣ್ಣು ಕಣ್ಣಲ್ಲಿ ಕಣ್ಣು ಮಿಲಾಯಿಸಿ ನನ್ನನ್ನು ಮಾತಾಡಿಸ್ಲಿಲ್ಲ. ತಮೇವ ಮುಕ್ತ್ವಾ ಪರಿಶಂಕಮಾನಂ ದೃಷ್ಟ್ವಾರ್ಜುನಂ ಭೀಮಸೇನಂ ಚ ರಾಜ ತದಾಬ್ರವೀತ್ ತೌ ಅಭಿವೀಕ್ಷ ರಾಜನ್ ಯುಧಿಷ್ಠಿರಸ್ತತ್ ಪರಿಮೃಜ್ಯ ರಕ್ತಂ. ಮತ್ತೆ ಸ್ವಲ್ಪ ನೆತ್ತರು ಒಸರ್ತಾ ಇತ್ತು, ಕೈಯನ್ನ ರಕ್ತವನ್ನ ಒರೆಸಿ ಅದು ಕಾಣದ ಹಾಗೆ ಮಾಡಿ ಮತ್ತೆ ಇವರೇನೋ ಪರಸ್ಪರ ಮಾತಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಯಿತು. ಭೀಮಸೇನ ಮತ್ತು ಅರ್ಜುನ ಏನೋ ಪರಸ್ಪರ ಮಾತಾಡಿಕೊಳ್ತಾ ಇದ್ದಾರೆ ಅಂತ ಗೊತ್ತಾಗಿ, ದುರಾತ್ಮನ ತ್ವಯ ಅಭಿಪೂಜ್ಯಮಾನೆ ವಿರಾಟ ರಾಜ್ಯ ಅಭಿಹತೋಸ್ಮಿ ಪಾರ್ಥ ತಸ್ಮಾತ್ ಪ್ರಹಾರ ದುರಿಧಿರಸ್ವ ಬಿಂದೂನ್ ಪಶ್ಯನ್ನ ಚೇಮೆ ಪೃಥಿವೀಂ ಸ್ಪೃಶೇಯುಹು ಇತಿ ಪ್ರತಿಚ್ಛಾದ್ಯ ಮುಖಂ ತತೋಹಂ ಮನ್ಯುಂ ನಿಯಚ್ಛುಂ ನಿಯಚ್ಛನ್ ಉಪವಿಷ್ಟ ಆಸಂ. ನಿನ್ನನ್ನು ನಾನು ಸ್ವಲ್ಪ ಹೊಗಳಿದೆ, ಅದನ್ನು ಸಹಿಸದ ವಿರಾಟ ಕೋಪದಿಂದ ನನಗೆ ಪೆಟ್ಟು ಕೊಟ್ಟ, ಅಭಿಹತೋಸ್ಮಿ ಅವನಿಂದ ಪೆಟ್ಟು ತಿಂದೆ. ಆ ಪ್ರಹಾರದಿಂದ ನೆತ್ತರು ಕೆಳಕ್ಕೆ ತೊಟ್ಟಿಕ್ಕಿತು, ಅದು ಯಾವ ಕಾಲ ಕಾರಣಕ್ಕೂ ಕೂಡ ನೆಲಕ್ಕೆ ಬೀಳಬಾರದು ಅಂತ ಬಟ್ಟೆ ಹೀಗೆ ಹಿಡ್ಕೊಂಡು ಕೂತಿದ್ದೆ. ಅದು ಬಿದ್ದರೆ ಸಮಸ್ಯೆ ಆಗಿದೆ, ಬಿಟ್ಟಾಗ ಮತ್ತೆ ಅದು ಒಸರುತ್ತಾ ಇತ್ತು. ಮಾತಾಡುವಾಗ ಒಂದ್ಸರ್ತಿ ಹೀಗನ್ನು ಮಾತಾಡುದು, ಮತ್ತೆ ಬಂತು ಅಂದ್ರೆ ಮತ್ತೆ ಹೀಗೆ ಹಿಡ್ಕೊಂಡಿರುದು. ಇತಿ ಪ್ರಚಿತ್ತ ಪ್ರತಿಚ್ಛಾದ್ಯ ಮುಖಂ ತತಃ ಅಹಂ ಮನ್ಯುಂ ನಿಯಚ್ಛನ್. ಜೊತೆಗೆ ನನ್ನ ಒಳಗೂ ಒಂಚೂರು ಸಿಟ್ಟಿತ್ತು, ಅವನು ಹಾಗೆ ಮಾಡಿದಾಗ ಸಹಿಸ್ಲಿಕ್ಕಾಗ್ಲಿಲ್ಲ. ಆದ್ರೆ ಅವನಿಗೆ ಅವನ ಮಗನನ್ನ ಗೊತ್ತಿಲ್ಲ, ಅವನಿಗೆ ಮಗನೇ ಮಾಡಿದ್ದು ಅಂತ ಅವನ ತಲೆಯಲ್ಲಿತ್ತು. ನನಗೆ ಕೋಪ ಬಂದರೂ ಕೂಡ ನಿಯಚ್ಛನ್ ಅದನ್ನು ನಿಗ್ರಹಿಸಿಕೊಂಡು, ಅಂದ್ರೆ ಯಾವತ್ತೂ ಕೂಡ ಕೋಪವೇ ಬರಲ್ಲ ಅಂತಿಲ್ಲ ಯಾವುದೇ ವ್ಯಕ್ತಿಗೂ, ಬಂದದ್ದನ್ನ ನಿಗ್ರಹಿಸಿಕೊಳ್ಳುವುದೇ ನಿಜವಾದ ಅವನ ಸ್ವಭಾವವನ್ನ ಸಹಿಸಿಕೊಳ್ಳುವುದು ಅಂತ ಅರ್ಥ. ಅವನಿಗೂ ಕೋಪ ಬಂತು, ಆದ್ರೆ ಕೋಪ ಬರೋದು ದೊಡ್ಡದಲ್ಲ, ಮನುಷ್ಯ ಅಂದ್ಮೇಲೆ ಮನಸ್ಸಿದ್ಮೇಲೆ ಕೋಪ ಅನ್ನೋದು ಬಂದೇ ಬರುತ್ತೆ. ಬಂದ ಮೇಲೆ ನಿಯಚ್ಛನ್ ಅದನ್ನ ನಿಯಂತ್ರಣಕ್ಕೆ ಒಳಪಡಿಸಿ ಉಪವಿಷ್ಟ ಆಸಂ, ಸುಮ್ಮನೆ ಕೂತಿದ್ದೆ. ನಾನದನ್ನ ಶುಭಾರ್ಹರಾಕ್ರಂ ನಖಿಲೀಕೃತಂ ಭವೇತ್ ವಯಂತು ಯಸ್ಮಿನ್ ಸುಖಿನೋ ಭವಾಮ ಕ್ರುದ್ಧೇತು ವೀರೇ ತ್ವಯಿಚಾ ಪ್ರತೀತೆ ರಾಜಾ ವಿರಾಟೋ ನ ಲಭೇತ ಶರ್ಮ. ಶುಭಾರ್ಹ, ನಾವು ಯಸ್ಮಿನ್ ಸುಖಿನೋ ಅಭವಾಮ, ಯಾವ ರಾಷ್ಟ್ರದಲ್ಲಿ ನಾವು ಸುಖವಾಗಿದ್ದೆವೋ ಅದನ್ನ ನಾವು ಕಿಲೀಕೃತಂ ನ ಭವೇ. ಕಿಲಿ ಕಿಲ ಅಂದ್ರೆ ಚೂರು, ಅದನ್ನು ಚೂರು ಅಂದ್ರೆ ಎರಡು ಅರ್ಥ, ಒಂದು ತುಂಡು ತುಂಡು ಅನ್ನೋ ಅರ್ಥದಲ್ಲಿದೆ, ಆ ತುಂಡು ತುಂಡಾಗುದ್ರಲ್ಲೂ ಉಳಿದದ್ದು ಚೂರು ಆದ್ರಿಂದ ಕಿಲ ಅಂತಾನೆ ಹೆಸರು ಅದಕ್ಕೆ. ನಾವು ಈ ರಾಷ್ಟ್ರವನ್ನ ನಖಿಲೀಕೃತಂ ಚಿಕ್ಕದಾಗಿಸಬಾರ್ದು, ಅಥವಾ ನಾಶವಾಗಿಸಬಾರ್ದು, ಪುಡಿ ಮಾಡಬಾರದು. ಅದಕ್ಕೋಸ್ಕರ ನಾನು ಸಹಿಸಿಕೊಂಡಿದ್ದೆ. ಕ್ರುದ್ಧೇತು ವೀರೆ, ಅದರಲ್ಲೂ ನಿನಗೆ ನನ್ನ ಹಣೆಯಲ್ಲಿ ನೆತ್ತರು ಬಂದದ್ದು ಗೊತ್ತಾಯಿತು ಅಂದ್ರೆ ನ ಲಭೇತ ಶರ್ಮ, ವಿರಾಟನಿಗೆ ಒಳ್ಳೇದಾಗುದಿಲ್ಲ, ಅದಕ್ಕೋಸ್ಕರ ನಾನು ಸಹಿಸಿಕೊಂಡು ಕೂತಿದ್ದೆ. ಅಜಾನತಾ ತೇನ ಶೌರ್ಯ ಮಾಜೋ,
ಅವನಿಗೆ ಮಗನ ಶೌರ್ಯ ಗೊತ್ತಿಲ್ಲ. ಅದರಿಂದ ಮಗನನ್ನ ಇನ್ನೂ ಇನ್ನೂ ಛನ್ನಸ್ಯ ಸತ್ರೇಣ ಬಲಂಚ ಪಾರ್ಥ ಹೊಗಳುತ್ತಾ ಇದ್ದ. ಇದಂ ವಿರಾಟೇನ ಮೈ ಪ್ರಯುಕ್ತಂ ತ್ವಾಂ ವೀಕ್ಷ ಮಾಡು ನಕತೋಸ್ಮಿ ಹರ್ಷಂ. ಅದರಿಂದಾಗಿ ಈ ಸ್ಥಿತಿಯಲ್ಲಿ ನೀನು ಕೋಪಗೊಂಡು ಅವನನ್ನ ನಾಶಪಡಿಸುವುದು ನನಗೆ ಇಷ್ಟ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ನಾನು ನಿನ್ನ ನೋಡಿದ ತಕ್ಷಣ ತುಂಬಾ ಸಂತೋಷದಿಂದ ಬರಮಾಡಿಕೊಂಡು ಎದುರು ಬರಲಿಲ್ಲ. ಯಾಕೆಂದ್ರೆ ಅದರ ನಂತರ ಮತ್ತೆ ದುಃಖ ಇದೆ, ನೀನು ಸಿಟ್ಟಿಗೆದ್ದು ಅವನನ್ನು ಮತ್ತೆ ನಾಶಪಡಿಸುವಂತ ಕಾರ್ಯಕ್ಕೆ ನೀ ಕೈ ಹಾಕ್ತಿ ಅನ್ನೋ ದೃಷ್ಟಿಯಿಂದ ನಾನು ಎದುರಿಸಿ ನಿಲ್ಲಿಲ್ಲ ಅಂತ ಹೀಗೆ ಹೇಳ್ತಾನೆ. ಆ ನಂತರ ಪರಸ್ಪರ ಅವರು ಇದೇ ವಿಷಯವನ್ನ ಮಾತಾಡಿಕೊಳ್ತಾರೆ. ಮುಂದೆ ಏನಾಯ್ತು ಅಂದ್ರೆ ಲೆಕ್ಕಾಚಾರ ಹಾಕ್ತಾರೆ, ಹೇಗೆ ನಾವು ಯಾವಾಗ ಪ್ರಕಟ ಆಗ್ಬೋದು, ಇವರಿಗೊಂದು ಸರ್ಪ್ರೈಸ್ ಕೊಡ್ಬೇಕಲ್ಲ, ಒಂದು ಚೆನ್ನಾಗಿರುವ ದೃಶ್ಯ ನಿರ್ಮಾಣ ಆಗಬೇಕು, ಏನ್ ಮಾಡೋಣ ಅಂತ ಅವರೇ ಕೂತ್ಕೊಂಡು ರಾತ್ರಿ ಮೂರು ಜನ ಅಣ್ಣ ತಮ್ಮಂದ್ರು ಸೇರ್ಕೊಂಡು ಮಾತಾಡ್ತಾರೆ. ಅದರ ಪ್ರತಿಕ್ರಿಯೆ ಮರುದಿವಸ ಏನಾಯ್ತು ಅಂತ ಅನ್ನೋದನ್ನ ಮತ್ತೆ ಇನ್ನು ಮುಂದೆ ವೈವಾಹಿಕ ಪರ್ವ ಈ ಉತ್ತರೆಯ ಜೊತೆಗಿನ ಅಭಿಮನ್ಯುವಿನ ವಿವಾಹದ ಪ್ರಸಂಗ ಬರುತ್ತೆ, ಆ ಭಾಗವನ್ನು ಮತ್ತೆ ನೋಡೋಣ. ಅಲ್ಲಿಗೆ ಮೋಸ್ಟ್ಲಿ ಮುಂದಿನ ಸಲಕ್ಕೆ ಅಥವಾ ಅದರ ಮುಂದಿನ ಸಲಕ್ಕೆ ಮುಗಿಬಹುದು. ವಿರಾಟ ಪರ್ವ ಮುಗಿದ್ರೆ ಮಳೆ ಮತ್ತು ಜೋರಾಗಿ ಬರುತ್ತೆ ಅಂತ ಲೆಕ್ಕ, ಈಗಲೇ ಮಳೆ ಬಂದಿದೆ ಜೋರು ಅಂತ. ಆದರೆ ವಿರಾಟ ಪರ್ವದ ಪಾರಾಯಣ ಅಥವಾ ಅದರ ಉಪನ್ಯಾಸದ ಚಿಂತನೆ ಅಂತ ಅನ್ನೋದು ಸಮೃದ್ಧಿಗೆ ಕಾರಣ ಅಂತ. ಯಾಕೆಂದ್ರೆ ಪಾಂಡವರ ಸಮೃದ್ಧಿಯನ್ನು ಹೇಳುತ್ತೆ, ಬರ ಇತ್ಯಾದಿ ದೋಷಗಳಿದ್ದ ಜಾಗದಲ್ಲಿ ಇದನ್ನು ಹೇಳುತ್ತಾರೆ. ಬಂದಿದೆ ಕೂಡ ಬೇಕಾದಷ್ಟು ಕಡೆಗಳ ಅದರ ಅನುಭವವೂ ಆಗಿದೆ. ಹಾಗೆ ಆ ವಿರಾಟನ ಪರ್ವದ ಚಿತ್ರಣವನ್ನು ಮುಂದಿನ ಒಂದು ಸೆಷನ್ನಲ್ಲಿ ನಾವು ನೋಡಿದರೆ ಮುಗಿದು ಹೋಗುತ್ತೆ ಅಂತ ಅನಿಸುತ್ತೆ. ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ನಮಸ್ಕಾರಗಳು. ಕೃಷ್ಣಾರ್ಪಣ ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಃ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣಮಸ್ತು.